नमस्कार वीक्षकरे, दक्ष विशेष संदर्शन कार्यक्रम के स्वागत। नानु अनिल कुमार। वीक्षकरे, फेब्रवरी 12ನೇ ತಾರೀಕು ಕರ್ನಾಟಕ ಸರ್ಕಾರಿ ವೈದ್ಯಕೀಯ ಅಧಿಕಾರಿಗಳ ಸಂಘದ ಚುನಾವಣೆ ನಡೆಯತಾ ಇದೆ। ಕರ್ನಾಟಕ ಗವರ್ನಮೆಂಟ್ ಮೆಡಿಕಲ್ ಆಫೀಸರ್ ಅಸೋಸಿಯೇಷನ್ ಅಂತ ಇದೆ। ಬಹುಶಃ ನಮಗೆ ಇದು ಪರಿಚಯ ಆಗಿದ್ದು ನಮ್ಮ ಜಿಲ್ಲೆಯವರೇ ಆದಂತ ಡಾಕ್ಟರ್ ರವೀಂದ್ರ ಅವರು ಇದನ್ನು ತುಂಬಾ ಚೆನ್ನಾಗಿ ಪರಿಚಯ ಮಾಡಿದರು। ಅಲ್ಲಿ ತನಕ ನಮಗೆ ವೈದ್ಯಾಧಿಕಾರಿಗಳಿಗೆ ಒಂದು ಸಂಘಟನೆ ಇದೆ, ಅದು ಕೆಲಸ ಮಾಡುತ್ತಿದೆ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ। ಅವರು ವಿಶೇಷವಾಗಿ ಕೆಲವು ಸಾರಿ ಇದಾದ ಮೇಲೆ ಸರ್ಕಾರ ಜೊತೆಗೆ ಒಂದಷ್ಟು ಹೋರಾಟಗಳನ್ನು ಮಾಡಿದ್ದು, ಪ್ರತಿಭಟನೆಗಳನ್ನು ಮಾಡಿದ್ದು, ಒಂದೆರಡು ದಿನ ಮೂರು ದಿನ ಡಾಕ್ಟರ್ ಎಲ್ಲ ಸ್ಟ್ರೈಕ್ ಮಾಡುತ್ತಿದ್ದಾರೆ ಎಂದಾಗಲೇ ಅದರ ಪರಿಚಯ ಆಗಿತ್ತು। ಫೆಬ್ರವರಿ 12ನೇ ತಾರೀಕು ಅದರ ಚುನಾವಣೆ ಇದೆ। ಈ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂತ ಡಾಕ್ಟರ್ ಧನಂಜಯ ಅವರು ಚುನಾವಣೆಗೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದಾರೆ। ಹಾಗಾಗಿ ಒಂದು ನಮಗೂ ಒಂದಷ್ಟು ಪರಿಚಯ ಆಗಲಿ, ಸಂಘ ಅಂದ್ರೆ ಏನು, ಸಂಘ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು। ಹಾಗಾಗಿ ಧನಂಜಯ ಅವರು ನಮ್ಮ ಜೊತೆಗೆ ಇದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ। ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ಕಾರ ಸರ್। ಇದು ಕರ್ನಾಟಕ ಗವರ್ನಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಅಂತ ಇದೆ। ನಾನು ಮೊದಲೇ ಹೇಳಿದ ಹಾಗೆ ಡಾಕ್ಟರ್ ರವೀಂದ್ರ ಅವರು ಪರಿಚಯ ಮಾಡೋ ತನಕ ನಮ್ಗೆ ಗೊತ್ತಿರಲಿಲ್ಲ। ಆಮೇಲೆ ಅದ್ರ ಮಧ್ಯೆ ಒಂದಷ್ಟು ಹೋರಾಟಗಳನ್ನು ಕೂಡ ನೀವು ಮಾಡಿದ್ರಿ, ಒಂದಷ್ಟು ಸರ್ಕಾರ ಜೊತೆಗೆ ಒಂದಷ್ಟು ಘರ್ಷಣೆ ಕೂಡ ಆಯಿತು, ಸರ್ಕಾರ ಕೂಡ ಎಸ್ಮಾ ಜಾರಿ ಮಾಡಿಬಿಡ್ತೀವಿ ಹಾಗೆ ಹೀಗೆ ಅನ್ನೋದೆಲ್ಲವೂ ಆದಾಗ ಒಂದಷ್ಟು ಪರಿಚಯ ಆಗಿದ್ದು। ಏನ್ ಸರ್ ಇದು ಸಂಘ ಅಂದ್ರೆ ಬರೀ ವೈದ್ಯಾಧಿಕಾರಿಗಳು ಅಂದ್ರೆ ಡಾಕ್ಟರ್ಸ್ ಮಾತ್ರನಾ? ಯಾರು ಸರ್ಕಾರದಲ್ಲಿ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಂದ್ರೆ ನಮಗೆ ಇನ್ನೂ ಸರಳೀಕರಣ ಆಗ್ಬೇಕು ಅಂದ್ರೆ ಪಿ ಎಸ್ ಸಿ ಆಗ್ಬೋದು, ತಾಲೂಕು ಹಾಸ್ಪಿಟಲ್ ಆಗ್ಬೋದು, ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗ್ಬೋದು, ಅಥವಾ ಜಿಲ್ಲಾ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವೈದ್ಯರುಗಳೇನಿದ್ದಾರೆ ಇವರೆಲ್ಲ ಸೇರಿ ಮಾಡಿರುವಂಥ ಒಂದು ಸಂಘ। ಇದು ಸೊಸೈಟಿ ಆ್ಯಕ್ಟ್ ಪ್ರಕಾರ ನೋಂದಣಿಯಾಗಿರೋದು। ಇದನ್ನು ಮಾನ್ಯ ಹನುಮಂತಪ್ಪ ಅಂತೇಳಿ ಅವರು ಇದನ್ನು ಸಂಸ್ಥಾಪಕರು, ತದನಂತರ ಅನೇಕ ಅಧ್ಯಕ್ಷರು ಬಂದು ಹೋಗಿದ್ದಾರೆ। ಪ್ರಮುಖವಾಗಿ ಇದನ್ನು ಮುಂಚೂಣಿಗೆ ಬಂದಿದ್ದು ಡಾಕ್ಟರ್ ರವೀಂದ್ರ ಅವರ ಸಂದರ್ಭದಲ್ಲಿ, ಹಿಂದೆ ಡಾಕ್ಟರ್ ಸತ್ಯನಾರಾಯಣ ಅಂತಿದ್ರು, ಆ ಸಂದರ್ಭದಲ್ಲಿ ನೀವೇನು ಬನ್ನಪ್ಪ ಪಾರ್ಕ್ ಒಂದು ಇದನ್ನು ಮಾಡಬೇಕು, ಒಂದು ಪ್ರತಿಭಟನೆ ಮಾಡಬೇಕು, ಅನೇಕ ಬೇಡಿಕೆಗಳಿಗೆ ಯಾರೂ ಸ್ಪಂದಿಸ್ತಾ ಇಲ್ಲ, ನಮಗೆ ಸುಮಾರು ಭಾಳ ಕಮ್ಮಿ ಸಂಬಳ ಇತ್ತು, ಯಾರೂ ವೈದ್ಯರು ಬರ್ತಾ ಇರಲಿಲ್ಲ ಅವತ್ತಿನ ಕಾಲದಲ್ಲಿ, ಅನೇಕ ಸಂದರ್ಭದಲ್ಲಿ ಇದನ್ನು ನಾವು ಹೋರಾಟ ಮಾಡಬೇಕು। ಹೋರಾಟ ಅಂದರೆ ಡಾಕ್ಟ್ರುಗಳಿಗೆ ಮಾತ್ರ ಬೆನಿಫಿಟ್ ಆಗಬೇಕು ಅಂತಲ್ಲ, ಒಂದು ಹಿಂದೆ ಅನೇಕ ಸಂದರ್ಭದಲ್ಲಿ ನೀವು ನೋಡಿದಿರಿ, ಯಾವುದೇ ಡಾಕ್ಟ್ರು ಅಥವಾ ಪಿ ಎಸ್ ಸಿಗೆ ಹೋಗ್ತಾರೆ ಅಂದರೆ ಹಳ್ಳಿಗೆ ಹೋಗೋಕ್ಕೆ ಡಾಕ್ಟ್ರು ಮೂಗು ಮುರಿತಾರೆ ಅಂತ ಅನೇಕ ಸಂದರ್ಭದಲ್ಲಿ ಹೋಗಲ್ಲ ಅಂತ ಒಂದು ಅಪವಾದ ಇತ್ತು। ಅದಕ್ಕೋಸ್ಕರ ಕಂಪಲ್ಸರಿ ರೂರಲ್ ಸರ್ವಿಸು ಅಂತ ಮಾಡಿದ್ದು, ಹಳ್ಳಿ ಕಡ್ಡಾಯವಾಗಿ ಕಳಿಸ್ಬೇಕು ಇವ್ರನ್ನ, ಹಂಗೆ ಹೋಗಲ್ಲ ಅಂತೇಳಿ। ಈಗ ಆ ಥರ ಪರಿಸ್ಥಿತಿ ಇಲ್ಲ, ಅಂದರೆ ಆ ಹೋರಾಟದ ಫಲವಾಗಿ ಇವತ್ತು ಎಲ್ಲ ಆಸ್ಪತ್ರೆಗಳಲ್ಲಿ ವೈದ್ಯರಾಯಿತು। ಅಂದರೆ ನಾವು ಸರ್ಕಾರದ ವಿರುದ್ಧವಾಗಲ್ಲ, ನಾವು ಮಾಡಿದ್ದು ಜನರ ಪರವಾಗಿ ಪ್ರತಿಭಟನೆಗಳು। ಈಗ ನೀವು ಸಂಘ ಏನಂತ ಹೇಳ್ತಾ ಇದ್ದೀರಿ, ಕೇವಲ ವೈದ್ಯರಿಗೆ ಮಾತ್ರ ಅಲ್ಲ ಸಾರ್ವಜನಿಕರು ಕೂಡ ಅನುಕೂಲ ಅಂತ, ಹೆಂಗೆ ಸಂಘ ಸಾರ್ವಜನಿಕರಿಗೆ? ಸಾಮಾನ್ಯವಾಗಿ ಸಂಘಗಳು ಏನ್ ಮಾಡ್ತವೆ ಅಂದ್ರೆ ನಮ್ಮ ಅವ್ರ ಸದಸ್ಯರು ಏನಿರ್ತಾರೋ ಅವ್ರಿಗೆ ಒಂದಷ್ಟು ಸರ್ಕಾರದಿಂದ ಏನಾದ್ರು ತಂದು ಕೊಡೋರಷ್ಟೇ ಸಂಘದ ಕೆಲಸ ಸಾಮಾನ್ಯ। ಯಾವ ಸಂಘ ಇದೆ ಎಲ್ಲ ಸಂಘಗಳು ಅದೇ ತರದ ಕೆಲಸ ಮಾಡೋದು। ಹಾಗಿದ್ರೆ ಇಲ್ಲಿ ಕರ್ನಾಟಕ ಮೆಡಿಕಲ್ ಆಫೀಸರ್ ಅಸೋಸಿಯೇಷನ್ ಇದೆ, ಸರ್ಕಾರ ಸಾರ್ವಜನಿಕರ ಜೊತೆಗೆ ನಾವು ಸಾರ್ವಜನಿಕರ ಅನುಕೂಲಕ್ಕೂ ಕೂಡ ನಾವು ಪೂರಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀರಿ। ಈಗ ಸರ್ಕಾರಿ ವೈದ್ಯಾಧಿಕಾರಿಗಳಂದ್ರೆ ಯಾರು ತಮಗೆ ಗೊತ್ತಿದೆ, ಯಾರು ನಾನು ಸೇವೆ ಮಾಡಬೇಕು ಅಂತ ಒಂದು ಆ ಮನಸ್ಸಲ್ಲಿ ಇರುತ್ತೆ ಅವ್ರಿಗೆ। ನೀವು ಯಾವುದೇ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಮಗುನ ನೀನು ವೈದ್ಯರಾಗಬೇಕು ಏನಕ್ಕೆ ಅಂತ ಕೇಳಿ, ಅವ್ರು ಮೊದಲನೇ ಹೇಳೋದೇನೆಂದರೆ ನಾನು ಬಡವರ ಸೇವೆ ಮಾಡಬೇಕು ಅಂತ ಎಲ್ಲರನ್ನು ಕೇಳಿದ್ರೆ ಎಲ್ಲರೂ ಅದೇ ಹೇಳೋದು। ಬಟ್ ನೀವು ಆಚೆಗೆ ಬಂದಾಗ ಅದರಲ್ಲಿ ಉಳ್ಕೊಳ್ಳೋರು 1% or 8% ಹೌದು ನನಗೆ ಆಸೆ ಇತ್ತು ನಾನು ಮಾಡಿ ಅಂತ, ಆ ಒಂದು ಸೇವಾ ಮನೋಭಾವ ಇರೋರಷ್ಟೇ ಇವತ್ತು ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರು। ಯಾಕೆ ಅಂದರೆ ಅವರೆಲ್ಲ ಆ ಹಳ್ಳಿಗಳಿಂದ ಇದರಿಂದ ಅವರ ವ್ಯವಸ್ಥೆ ಜೊತೆ ನೋಡಿ ಬಂದಿರ್ತಾರೆ, ಆ ನೋಡಿ ಬಂದಂಥ ವ್ಯಕ್ತಿಗಳು ಯಾರಿರ್ತಾರೆ, ನಾನು ಸಮಾಜಕ್ಕೆ ಕೊಡಬೇಕು ಅಂತ ಹೋದಾಗ ಅಲ್ಲಿರುವಂಥ ಏನು ನ್ಯೂನತೆಗಳಿರುತ್ತಲ್ಲ ಅದನ್ನು ನೋಡಿ ನಾವು ಸರ್ಕಾರಕ್ಕೆ ಮುಟ್ಟಿಸ್ಬೇಕು। ಯಾವುದೋ ಒಂದು ಆಸ್ಪತ್ರೆಯಲ್ಲಿ ಗ್ರೂಪ್ ಡಿ ಇಲ್ಲ, ಯಾವುದೋ ಆಸ್ಪತ್ರೆಯಲ್ಲಿ ನಿಮ್ಗೆ ಗೊತ್ತಿದೆ ಅದಕ್ಕೆ ಸರ್ಕಾರ ಏನಕ್ಕೆ ನಾವು ವೈದ್ಯರು ಬರ್ತಾ ಇಲ್ಲ? ಈಗ ಯಾವುದಾದ್ರು ಹಾಸ್ಪಿಟ್ಲಿಗೆ ವೈದ್ಯರು ಬರ್ತಾ ಇಲ್ಲ ಅಂದರೆ ಏನಾದ್ರೂ ಒಂದು ಕಾರಣ ಇರಬೇಕು। ಈಗ ಮಗು ಶಾಲೆಗೆ ಹೋಗ್ತಾ ಇಲ್ಲ ಅಂದರೆ ಏನಾದ್ರು ಒಂದು ಕಾರಣ ಇರಲೇಬೇಕು, ಅಥವಾ ಏನಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಶಾಲೆಗೆ ಪೋಷಕರು ಮಕ್ಕಳು ಸೇರಿಸ್ತಾ ಇಲ್ಲ ಅಂದ್ರೆ ಒಂದು ಕಾರಣ ಇದ್ದೇ ಇರುತ್ತೆ, ಅದೇ ಥರ ಕಾರಣಗಳು ಅನೇಕ ಇದ್ವು ನಮ್ಮಲ್ಲಿ। ಸೊ ಅದನ್ನು ಸರಿಪಡಿಸ್ಬೇಕಾದ್ರೆ ನಾವು ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡೋದು, ಹೌದು ಅವತ್ತು ಹೋರಾಟ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆ ಆಗಿರ್ಬೋದು, ಆ ಹೋರಾಟ ಫಲವಾಗಿ ಏನಾಯಿತು,
ಇವತ್ತು ವೈದ್ಯಾಧಿಕಾರಿಗಳಿಗೆ ಸ್ಯಾಲರಿ ಜಾಸ್ತಿ ಮಾಡಿದ್ರು ಇವತ್ತು ನಾ ಮುಂದು ತಾ ಮುಂದು ಅಂತ ಹೇಳ್ಬಿಟ್ಟು ಇವತ್ತು ವೈದ್ಯರು ಅಪ್ಲಿಕೇಶನ್ ಕಾಲ್ ಮಾಡಿದ್ರೆ ಹಿಂದೆ ಒಂದು ಕಾಲ ಇತ್ತು 1000 ಪೋಸ್ಟ್ ಗೆ ಕಾಲ್ ಮಾಡಿದ್ರೆ ನಿಮಗೆ ಬರ್ತಿದಿದೆ ಇಲ್ಲ ಅಪ್ಲಿಕೇಶನ್ ಆಗ್ತಿದ್ದರು ಒಂದು 200 ಜನ ಬರ್ತಿದ್ದರು ಒಂದು 50 ಜನ ಹೌದಲ್ವಾ ಇದರಿಂದ ವೆರಿ ಕಾಸ್ಟ್ಲಿ ಮೆಡಿಕಲ್ ಎಜುಕೇಶನ್ ಇಸ್ ಕಾಸ್ಟ್ಲಿ ಕಾಸ್ಟ್ಲಿ ಕಂಪ್ಲೀಟ್ ಆಗಿ ಸಮಾಜ ಸೇವೆ ಅಂತಾನೂ ಬರೋದು ಕಷ್ಟ ಆಗುತ್ತೆ ಹೌದು ಹಾಗಾಗಿ ಆಯ್ತಾ ಆದ್ರೂನು ಮನಸ್ಸು ಮಾಡಿ ತೊಂದ್ರೆ ಇಲ್ಲ ನಾನು ಜನರ ಸೇವೆ ಮಾಡಬೇಕು ಬಡವರ ಸೇವೆ ಮಾಡಬೇಕು ಅಂತಾನೆ ಬರ್ತಾರೆ ಇದ್ರೆ ಅವರಿಗೆ ನಿಜವಾಗ್ಲೂ ಆ ಸಾರ್ವಜನಿಕರ ಬಗ್ಗೆ ಅನುಕಂಪ ಇರುತ್ತೆ ಆ ವ್ಯವಸ್ಥೆ ಸರಿ ಮಾಡಬೇಕು ಅಂತ ಇರುತ್ತೆ ಆ ವ್ಯವಸ್ಥೆ ಏನೋ ಸರಿಯಾಗ್ತಾ ಇಲ್ಲ ನಾವು ಎಷ್ಟೋ ಸರಿ ಮನವಿ ಕೊಟ್ಟರು ಮಾಡದೇ ಇದ್ದಾಗ ಒಂದು ಸರ್ಕಾರದ ಗಮನ ತರಿಬೇಕಾದ್ರೆ ಪ್ರತಿಭಟನೆ ಅಂತ ಆಗುತ್ತೆ ಆ ಪ್ರತಿಭಟನೆಗಳು ನಾವೇನು ಇವತ್ತವರೆಗೂ ಸರ್ಕಾರಿ ವೈದ್ಯಾಧಿಕಾರಿಗಳ ಪ್ರತಿಭಟನೆ ಮಾಡಿದೀವಿ ಅಲ್ಟಿಮೇಟ್ ಬೆನಿಫಿಷಿಯರಿ ಯಾರು ಗೊತ್ತಾ ಸಾರ್ವಜನಿಕರು ಅಲ್ಲಿಯ ಸ್ಥಳೀಯ ಜನರು ಯಾಕೆ ಅಂದ್ರೆ ಆ ಪ್ರತಿಭಟನೆಯಿಂದ ಆ ವ್ಯವಸ್ಥೆ ಸುಧಾರಣೆ ಆಗ್ತಾ ಶುರುವಾಯಿತು ಅಂದ್ರೆ ಸರ್ಕಾರನ ನಾವು ಗಮನ ಸೆಳೆಯಲಿಕ್ಕೆ ಈ ಪ್ರತಿಭಟನೆ ನಾಂದಿ ಆಯಿತು ಇವತ್ತು ನಾವು ಇತ್ತೀಚೆಗೆ ನಾನು ಹೇಳ್ತೀನಿ ಹಿಂದೆ ನಾವು ಕರೆದಾಗ 500 ಜನ ಕರೆದಾಗ ಅಂತ ಹೇಳಿದ್ರಲ್ವಾ ಇತ್ತೀಚೆಗೆ ಈಗ ಕೋವಿಡ್ ಸಂದರ್ಭದಲ್ಲಿ ಸುಮಾರು 1.5 ವರ್ಷದಿಂದ ನಾನೇ ಆರೋಗ್ಯ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಯಾಗಿ ಕೆಲಸ ನಡೆಸ್ತಾ ಇದ್ದೆ ನಿಮ್ಮ ಕರ್ತವ್ಯ ನಿರ್ವಹಿಸಿದೆ ತಮಗೆ ಗೊತ್ತಿದೆ ಸುಮಾರು MBBS ವೈದ್ಯರನ್ನ ಒಂದು 800 ಜನನ ಅಪಾಯಿಂಟ್ ಮಾಡಿದ್ವಿ ಹೈಯೆಸ್ಟ್ ಸ್ಪೆಷಲಿಸ್ಟ್ ಒಂದು 700 ಜನನ ಅಪಾಯಿಂಟ್ ಮಾಡಿದ್ವಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪ್ರತಿಷ್ಠಿತ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ವೈದ್ಯರು ಆ ಕೆಲಸನ ತೊರೆದು ಸರ್ಕಾರಿ ಆಸ್ಪತ್ರೆಗೆ ಬಂದ್ರು ಒಂದೇ ಒಂದು ಸ್ಪೆಷಲಿಸ್ಟ್ ಇವತ್ತು ಖಾಲಿ ಉಳಿಲಿಲ್ಲ ನಾವೇನು ವೇಕೆನ್ಸಿ ತೋಳಿದ್ವಿ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಉಳ್ಕೊಂಡ್ರು ಯಾಕೆ ಅಂದ್ರೆ ಪ್ರತಿಭಟನೆ ಫಲವಾಗಿ ವೈದ್ಯಾಧಿಕಾರಿಗಳ ಸಂಬಳನ ಜಾಸ್ತಿ ಮಾಡಿದ್ರು ಆ ಸಂಬಳ ಅಟ್ರಾಕ್ಟಿವ್ ಆಗಿತ್ತು ಪರವಾಗಿಲ್ಲಪ್ಪ ಇಲ್ಲೂ ಚೆನ್ನಾಗಿದೆ ಪ್ರೈವೇಟ್ ಕಂಪೇರ್ ಮಾಡಿದ್ರೆ ಇಲ್ಲೂ ಚೆನ್ನಾಗಿದೆ ಹೆಚ್ಚಿಗೆ ಸೇವೆ ಕೊಡಬೇಕು ಅಂತಾಯ್ತು ಇವತ್ತು ಇಡೀ ತಾಲೂಕು ಹಾಸ್ಪಿಟಲ್ಗಳು ಇವತ್ತು ಎಲ್ಲಾ ವೈದ್ಯರು ಇದ್ದು ಒಂದು ಉತ್ತಮ ರೀತಿಯಲ್ಲಿ ಸೇವೆ ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಸಂಘದ ಹೋರಾಟ ಕಾರಣ ಅಲ್ಲ ಇದ್ರ ಮಧ್ಯದನು ಸಾಕಷ್ಟು ಸಮಸ್ಯೆಗಳನ್ನ ನಿಮ್ಮ ವೈದ್ಯರೇ ಹೇಳ್ಕೊತಾರೆ ಒಂದು CNR ಇಲ್ಲ ನಮಗೆ ಪ್ರಮೋಷನ್ ಇಲ್ಲ ಸರ್ಕಾರಿ ರಜೆಗಳು ಕಂಪ್ಲೀಟ್ ಆಗಿ ಸರ್ಕಾರಿ ರಜೆಗಳನ್ನು ಬೇರೆ ಅಧಿಕಾರಿಗಳಿಗೆ ಬೇರೆ ಇಲಾಖೆಗಳಿಗೆ ಹೆಂಗೆ ಕೊಡ್ತಾರೆ ಸರ್ಕಾರಿ ರಜೆಗಳನ್ನು ಕೊಡೋದಿಲ್ಲ ಆಮೇಲೆ ಹೆಂಗೆ ಅಂದರೆ ಈಗ ಸರ್ಕಾರ ಹೆಂಗಾಗಿದೆ ಅಂದರೆ ಕೆಲವು ಸಂದರ್ಭಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಸರ್ಕಾರ ಈ ಸಂಕಟ ಬಂದಾಗ ವೆಂಕಟರಮಣ ಅಂತ ಕೋವಿಡ್ ಸಂದರ್ಭಕ್ಕೆ ಬಂದಾಗ ಇಡೀ ಡಾಕ್ಟರ್ಗಳೆಲ್ಲನ್ನು ಅವ್ರನ್ನ ಓಲೈಸ್ಕೊಂಡು ಅವ್ರಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ತಮ್ಮ ವ್ಯಾಪ್ತಿ ಒಳಗಡೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಅದರಿಂದ ಹೊರಗಡೆ ಬಂದಾಗ ಮತ್ತು ನೀವೇನೋ ಸ್ಟ್ರೈಕ್ ಮಾಡ್ತೀವಿ ನಾವು ಎಸ್ಮ ಮಾಡ್ತೀವಿ ಅಂತಾರೆ ಈ ತರದ ಸಂದರ್ಭ ಆದ್ರೆ ನಾನು ಹೇಳದೇನು ಅಂದ್ರೆ ಒಂದಷ್ಟು ಸಮಸ್ಯೆಗಳು ಇವತ್ತಿಗೂ ಇದೆ ಅಂತಾರೆ ಖಂಡಿತ ಈಗ ಯಾವುದೇ ಸಮಸ್ಯೆಗಳು ವೈದ್ಯರಿಗೆ ಸಂಬಳ ಹೆಚ್ಚಾದ ತಕ್ಷಣ ಎಲ್ಲಾ ಸಮಸ್ಯೆಗಳು ಬಗೆಹರಿತೆ ಅಂತ ಅಲ್ಲ ನಿಜವಾಗ್ಲೂ ನೀವು ಯೋಚನೆ ಮಾಡಿ 6000 ಜನ ವೈದ್ಯರಿದ್ದಾರೆ ಪ್ರಮೋಷನ್ ಇರೋದು 25 ವರ್ಷ ಆದ್ಮೇಲೆ 20 ಜನಕ್ಕೆ ಪ್ರಮೋಷನ್ ಜಾಯಿಂಟ್ ಡೈರೆಕ್ಟರ್ ಅಂತ 25 ವರ್ಷ ಆದ್ಮೇಲೆ ಸರ್ವಿಸ್ ಆದ್ಮೇಲೆ 25 ವರ್ಷ ಸರ್ವಿಸ್ ಆದ್ಮೇಲೆ ಫಸ್ಟ್ ಪ್ರಮೋಷನ್ ನಿಮ್ಗೆ ಸಿಗೋದು 25 ವರ್ಷ ಸರ್ವಿಸ್ ಆದ್ಮೇಲೆ ಡಾಕ್ಟರ್ಗೆ ಅಂದ್ರೆ ಜಾಯಿಂಟ್ ಡೈರೆಕ್ಟರ್ ಅಧಿಕಾರಿಯಾಗಿ ಅವ್ರಿಗೆ ಕೊಡುವಂಥದ್ದು ಜಾಯಿಂಟ್ ಡೈರೆಕ್ಟರ್ ಆಗಿ ಅದಾದ್ಮೇಲೆ ಅಡಿಷನಲ್ ಡೈರೆಕ್ಟರ್ ಆಗಿ 6 ಜನ ಇಡೀ ರಾಜ್ಯಕ್ಕೆ ಅದಾಗಿ 2 ಡೈರೆಕ್ಟರ್ ಅಂತ ಕೊಡ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಆಗಿದೆ ಟೈಮ್ ಬೌಂಡ್ ಪ್ರಮೋಷನ್ ಬೇರೆ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ವೈದ್ಯಾಧಿಕಾರಿ ನಾನು ಜಿಲ್ಲಾ ಮಟ್ಟದ ಅಧಿಕಾರಿ ಆಗಿದ್ದೀನಿ ಅಂದ್ರೆ ನಮಗೆ ಈ ಕ್ರಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಇಲ್ಲದೆ ಇರೋದ್ರಿಂದ ನಾಳೆ ಬೇಗೆಗೆ ನನ್ನ ಯಾವುದೋ ಒಂದು PSCಗೆ ಹಾಕ್ಬೋದು ವಾಪಸ್ಸು ಉಚಿತ ಅನ್ಸಲ್ವಾ ಈಗ ನಿಮ್ಮ ಇದ್ರಲ್ಲೇನೆ ನಿಮ್ಮ ಒಬ್ರು ಎಡಿಟರ್ ಅಥವಾ ಬ್ಯೂರೋ ಚೀಫ್ನ ತಗೊಂಡ್ ಹೋಗ್ಬಿಟ್ಟು ಪ್ರಮೋಟ್ ಮಾಡ್ಬೇಕು ಅದನ್ನ ತಗೊಂಡ್ ಹೋಗ್ಬಿಟ್ಟು ಅವ್ರನ್ನ ಬೇರೆ ಒಂದು ಸಾಮಾನ್ಯ ಪತ್ರಕರ್ತನ ತರ ನೀವು ತಾಲೂಕಲ್ಲೋ ಹಳ್ಳಿನಲ್ಲೋ ಕೆಲಸ ಮಾಡಿ ಅಂತ ಆಡ್ದಂಗೆ ಅಂದ್ರೆ ಇದು ಏನು ಆಸ್ಪರ್ದ ಕಾನೂನು ಪ್ರಕಾರ ಅದು ತಪ್ಪಿದೆ ಅದನ್ನ ಸರಿ ಮಾಡ್ಲಿಕ್ಕೆ ಅನೇಕ ಕ್ರಮಗಳು ತರಿತಾ ಇದ್ದಾರೆ ಬಟ್ ಅದನ್ನ ಮಾಡ್ಬೇಕಾದ್ರೆ ಒಂದು ಟೋಟಲ್ ಸ್ಯಾಂಕ್ಷನ್ ಪೋಸ್ಟ್ ಎಷ್ಟಿದೆ ಅದಕ್ಕೆ ಬೇಕಾದಂತ ಪ್ರಮೋಷನಲ್ ಪೋಸ್ಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಎಲ್ಲಾ ವೈದ್ಯರಿಗೂ ಇದರಲ್ಲಿ MBBS ಅಂತಾನೆ ಸಪರೇಟ್ ಅಲ್ಲ ಸ್ಪೆಷಲಿಸ್ಟ್ ಅಂತಾನೆ ಸಪರೇಟ್ ಅಲ್ಲ ಅಥವಾ ಇನ್ನೊಂದು ಯಾವುದೋ ಸ್ಪೆಷಲ್ ಡಿಗ್ರಿ ಮಾಡಿದರೆ ಅಂತ ಅಲ್ಲ ಪ್ರತಿ ಒಬ್ಬ ವೈದ್ಯರಿಗೂ ಒಪ್ಪಿಗೆ ಆಗುವಂತ ಮತ್ತೆ ಎಲ್ರಿಗೂ ಸಮಾನ ಅವಕಾಶ ಸಿಗುವಂತ ಒಂದು CNR ರೂಲ್ ಜಾರಿಗೆ ಬರಬೇಕು ಇಲ್ಲಿ ಯಾವುದೋ ಒಂದು ವರ್ಗಕ್ಕೆ ಸಿಗುತ್ತೆ ಅನ್ನೋದಲ್ಲ ಎಲ್ರಿಗೂ ಅನ್ವಯ ಆಗಬೇಕು ಪ್ರತಿಯೊಬ್ಬರಿಗೂ ಅದಕ್ಕೆ ಅವಕಾಶ ಕೊಡಬೇಕು ಅದರದೇ ಹಂತದಲ್ಲಿ ನಾನು ಅವಾಗಲೇ ನಾನು ಹೇಳೋದೇನಂತ ಅಂದರೆ ತಮಗೆ ಆ ಹುದ್ದೆಗಳು ಕ್ರಿಯೇಟ್ ಆಗಬೇಕು
ಒಬ್ಬ ತಾಲೂಕಲ್ಲಿ ಬೇರೆ ಬೇರೆ ಉದ್ಯೋಗಗಳು ಕ್ರಿಯೇಟ್ ಆಗಬೇಕು, ಜಿಲ್ಲೆಯಲ್ಲಿ ಉದ್ಯೋಗಗಳು ಕ್ರಿಯೇಟ್ ಆಗಬೇಕು. ಈಗ ಏನಾಗಿದೆ, ಒಬ್ಬ ಕಾರ್ಯಕ್ರಮ ಅಧಿಕಾರಿಗಳಂದ್ರೆ 5 6 ಒಬ್ಬರಿಗೆ ಕೊಟ್ಟಿರ್ತಾರೆ, ಯಾಕಂದ್ರೆ ಉದ್ಯೋಗಗಳು ಇರ್ತಿದ್ದ ಅಲ್ಲ ಅಲ್ಲಿರೋ ಉದ್ಯೋಗಗಳಿಗೆ ಅಲ್ಲಿದೆ ಉದ್ಯೋಗಗಳ ಸೋ ಅವರು ಸಬ್ ಸೆಪರೇಟ್ ಮಾಡ್ತಾ ಹೋಯ್ತಾರೆ, ಎಲ್ಲರಿಗೂ ಪ್ರಮೋಷನ್ ಸಿಗುತ್ತೆ, ಅಧಿಕಾರಿಗಳ ಅಧಿಕಾರಿಗಳ ಆಗಿ ಅದನ್ನ ಆಗುತ್ತೆ. ಅವರನ್ನು ಟ್ರಾನ್ಸ್‌ಫರ್ ಆದ್ರೆ ಅಧಿಕಾರಿಯಾಗಿ ಬೇರೆ ಕಡೆ ಆಗ್ತಾರೆ. ಒಬ್ಬರು ತಹಸೀಲ್ದಾರನ ಟ್ರಾನ್ಸ್‌ಫರ್ ಡೆಪ್ಯೂಟೇಷನ್ ಈಗ ನೀವು ಕೆಲವು ಪ್ರೋಗ್ರಾಮ್ ಅಧಿಕಾರಿಗಳನ್ನ ಮಾಡಿರ್ತಾರಲ್ಲ, ಅವ್ರನ್ನ ಏನ್ ಮಾಡಿರ್ತಾರೆ, ಅಲ್ಲಿರುವ ಈ ವೈದ್ಯರನ್ನೇ ಇಲ್ಲ, ಅದು ಕಾರ್ಯಕ್ರಮ ಅಧಿಕಾರಿಗಳು ಅಂತ ಹೇಳಿ ಅವರಿಗೆ 8 ವರ್ಷ ಸರ್ವಿಸ್ ಏನೋ 13 ವರ್ಷ ಸರ್ವಿಸ್ ಆದ್ಮೇಲೆ ಮಾಡಿರ್ತಾರೆ. ಒಂದು ಇಲಾಖೆ ನಿಯಮ ಮಾಡ್ಕೊಂಡಿದೆ ಅಷ್ಟೇ, ಇಟ್ಸ್ ನಾಟ್ ಎ ಪ್ರಮೋಷನ್. ಇದೊಂದು ಗೈಡ್ ಲೈನ್ಸ್, 8 ವರ್ಷ ಆದ್ರೆ ಟಿಎಚ್ ಆಗ್ಬೋದು, 13 ವರ್ಷ ಆದ್ಮೇಲೆ ಯು ಕ್ಯಾನ್ ಬಿಕಮ್ ಎ ಪ್ರೋಗ್ರಾಮ್ ಆಫೀಸರ್. ಬಟ್ ಆ ಪ್ರೋಗ್ರಾಮ್ ಆಫೀಸರ್ ನೇ ತಗೊಂಡೋಗಿ ಮತ್ತೆ ಪಿ ಎಸ್ ಸಿಗೆ ಏನು 01 ಗೆ ವಾಪಸ್ ಹಾಕಕ್ ಅವಕಾಶ ಇದೆ. ಇದರಲ್ಲಿ ಅನೇಕ ಆಗ್ತಾ ಇದೆ. ಒಂದು ಸಂದರ್ಭ ಬೇಕಾದ್ರೆ ಬೆಂಗಳೂರು ಅರ್ಬನ್ ಇದ್ದಂತ ಡಿ ಎಚ್ ಓನ ತಗೊಂಡೋಗಿ ಒಂದು ಪಿ ಎಸ್ ಸಿಗೆ ಹಾಕಿದ್ರು, ಈಗಲೇ ಕೆಲಸ ಮಾಡ್ತಾ ಇದ್ದಾರೆ. ಯಾರು ವ್ಯವಸ್ಥೆನ ನಿಯಂತ್ರಣ ಮಾಡ್ತಾ ಇದ್ರು ಅವ್ರನ್ನೇ ತಗೊಂಡೋಗಿ ತಿರ್ಗಾ ಅವರು ಬೇರೆ ಏನೋ ತಗೊಂಬಂದು ಕೆಳಗಡೆ ಹಾಕಿದ್ರೆ ಆ ವ್ಯವಸ್ಥೆ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅದನ್ನ ನಾವು ಸರಿಪಡಿಸ್ಬೇಕಾಗಿದೆ. ಈಗ ಯಾರು ಈ ಚುನಾವಣೆಯಲ್ಲಿ ನೀವು ಸಂದರ್ಭ ಮಾಡಿದಂಗೆ ಮುಂದೆ ಬರ್ತಕ್ಕಂತ ಯಾರು ಬರ್ತಾರೆ ಅದನ್ನ ನಾವು ವೈಜ್ಞಾನಿಕವಾಗಿ ಸರಿಪಡಿಸ್ಬೇಕಾಗಿದೆ. ಇಲ್ಲ, ಸರ್ಕಾರ ಮುಂದೆ ಹೇಳ್ಬೇಕು ಸಂಘ. ಈಗ ಒಂದ್ ಸಂಘ ಏನಿದೆ, ನಿಮ್ ಸಮಸ್ಯೆಗಳನ್ನ ಸರ್ಕಾರ ಮುಂದೆ ಹೇಳ್ಬೇಕು ಮತ್ತೆ ಅವ್ರ ಗಮನ ಸೆಳಿಬೇಕಾಗುತ್ತೆ. ಹೌದು ಹೌದು ಹೌದು, ಅಂದ್ರೆ ಗಮನ ಸೆಳಿಬೇಕು ಅಂದ್ರೆ ಪರಿಣಾಮಕಾರಿಯಾಗಿ ಅದನ್ನ ಮಂಡಿಸ್ಬೇಕು. ಯಾವುದೇ ನಮಗೆ ಬೇಕು ಅನ್ನೋದಾದ್ರೆ, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗುನು ಅಥವಾ ನಿಮ್ಮ ಬೇರೆ ಯಾರಾದ್ರೂ ನಿಮ್ಮಿಂದ ಏನಾದ್ರು ಪಡ್ಕೋಬೇಕಾದ್ರೆ ಅದನ್ನ ಏನಕ್ಕೆ ಪಡ್ಕೋಬೇಕು, ಅದರಿಂದ ಏನು ನನಗೆ ತೊಂದರೆ ಆಗ್ತಾ ಇದೆ, ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನ ನೀವು ಹೇಳಿದ್ರೆ ತಾನೇ ನೀವು ಅವ್ರಿಗೆ ಅದನ್ನ ಸಹಾಯ ಮಾಡೋಕ್ಕೋ ಅಥವಾ ಆ ಬಜೆಟ್ನ ಅಲೊಕೇಶನ್ ಮಾಡೋದು. ಸುಮ್ಮನೆ ನನಗೆ ಗೊತ್ತಿಲ್ಲ ನಾನು ಕೊಡಿದ್ರೆ ಯಾರು ಕೇಳಲ್ಲ, ನಾವೇ ಕೇಳಲ್ಲ ಮನೆಯಲ್ಲಿ. ಸೊ ಹಾಗಾಗಿ ಪರಿಣಾಮಕಾರಿಯಾಗಿ ವೈಜ್ಞಾನಿಕವಾಗಿ ಮಂಡಿಸ್ಬೇಕು, ಅದನ್ನ ಪಡ್ಕೋಬೇಕು. ಆಮೇಲೆ ನಿಮಗೆ ಈಗ ಏನಾಗುತ್ತೆ, ಪಿ ಎಚ್ ಸಿಗಳಲ್ಲಿ ಮತ್ತು ಸಿ ಎಚ್ ಸಿಗಳಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ ನಿಮ್ಗೆ ಗೊತ್ತಿರುವಾಗ ನೀವು ಜಿಲ್ಲೆಯ ಜಿಲ್ಲಾಧಿಕಾರಿ ಜಿಲ್ಲೆಯ ಅಧಿಕಾರಿ ಆಗಿದ್ದೀರಿ, ನೀವು ಮೆಡಿಕಲ್ ಆಫೀಸರ್ ಆಗಿದ್ದೀರಿ, ತುಂಬಾ ಪಿ ಎಚ್ ಸಿಗಳಲ್ಲಿ ಮತ್ತು ಸಿ ಎಚ್ ಸಿಗಳಲ್ಲಿ ಆಗೋ ಸಮಸ್ಯೆ ಏನು ಅಂತಂದ್ರೆ, ಸಾರ್ವಜನಿಕರು ಮತ್ತು ವೈದ್ಯರ ನಡುವೆ ಸಂಘರ್ಷ ಆಗುತ್ತೆ. ಕರೆಕ್ಟ್. ಆ ಡಾಕ್ಟರ್ ಇರಲಿಲ್ಲ, ನಮ್ ಸರಿಯಾಗಿ ನೋಡ್ಲಿಲ್ಲ, ಕರ್ಕೊಂಡು ಬಂದ್ವಿ ಸರಿಯಾಗಿ ನೋಡ್ಲಿಲ್ಲ, ವಾಪಸ್ ಕಳಿಸ್ಬಿಟ್ರು, ಟಿ ಎಚ್ ಏನೋ ತಾಲೂಕ್ ಆಸ್ಪಿಟ್ಲ್ಗೆ ಹೋಗಿ ಅಂತಾರೆ, ಜಿಲ್ಲಾಸ್ಪತ್ರೆಗೆ ಹೋಗಿ ಅಂತಾರೆ, ಇಲ್ಲಿ ಯಾಕೆ ಆಸ್ಪತ್ರೆ ಇರೋದು ಅಂತಾರೆ, ಈ ತರದ ಸಂಘರ್ಷಗಳಾಗ್ತಾರೆ. ಸರಿ, ನಾವು ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅಂದ್ರೆ, ವೈದ್ಯಕೀಯ ಸೇವೆ ಅಂದ್ರೆ ಅದು ವಿಭಿನ್ನವಾದಂಥದ್ದು. ಇಲ್ಲಿ ತಪ್ಪಾದಾಗ ಸರಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಒಂದು ತಪ್ಪಾಯ್ತು ಅಂದ್ರೆ ಅಲ್ಲಿ ಅದು ಮುಗಿದೋದಂತ ಅಂತ್ಯ ಅದು. ಈಗ ಒಂದು ತಪ್ಪು ಜರುಗಿ ಅದನ್ನ ನಾನು ಅದನ್ನ ಮತ್ತೆ ವಾಪಸ್ ಸರಿ ಮಾಡ್ತೀನಿ ಅಂದ್ರೆ ಆಗಲ್ಲ, ಹೌದಲ್ವಾ? ಅದೇ ನಾವು ಈಗ ಒಂದ್ ಯಾವ್ದೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ತೀವಿ ಅಥವಾ ಇನ್ನೊಂದ್ ಯಾವ್ದೋ ಮಾಡ್ತೀವಿ, ಅಲ್ಲಿ ಸರಿಯಾಗ್ಲಿಲ್ಲ ಅಂದ್ರೆ ಕಿತ್ತಾಕಿ ವಾಪಸ್ ಮಾಡ್ಬೋದು. ಹೌದು, ಇದು ಆತರ ಅಲ್ಲ. ಪ್ರತಿ ಒಂದು ಕೇಸು ನಾನು ಅಥವಾ ಒಬ್ಬ ರೋಗಿ ಏನ್ ಬರ್ತಾನೆ ಅವ್ರಿಗೆ ಅದು ಎಮರ್ಜೆನ್ಸಿ ಇರುತ್ತೆ. ಹೌದು, ಪ್ರತಿಯೊಬ್ಬರಿಗೂ ಅವ್ರಿಗೆ ಎಮರ್ಜೆನ್ಸಿ ಇರುತ್ತೆ. ನಾನು ವೈದ್ಯನಾಗಿ ಏನಾಗುತ್ತೆ, ಅದ್ರ ಲೋಡ್ ಜಾಸ್ತಿ ಇರುತ್ತೆ, ಅವ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ನೀವು ಈ ತರಕ್ಕೆ ಹೋಗ್ಬೇಕು ಅಂದ್ರೆ ನಮ್ಮೂರಲ್ಲಿ ಆಸ್ಪತ್ರೆ ಇರೋ ಅಂದ್ರೆ ಸಾಮಾನ್ಯ ನಮ್ಮೂರಲ್ಲಿ ಆಸ್ಪತ್ರೆಗೆ ನಮ್ಮೂರಲ್ಲಿ ಒಂದು ನಾಡ ಕಚೇರಿ ಇದೆ ಅಂದ್ರೆ ಎಲ್ಲ ಡಿ ಸಿ ಆಫೀಸ್ ಅಲ್ಲಿ ಆಗೋ ಕೆಲಸ ಎಲ್ಲ ನನ್ನಲ್ಲೇ ಆಗ್ಬೇಕು ಅಂತ ನಿರೀಕ್ಷೆ ಇರೋದೇನ್ ತಪ್ಪು ಅಂತಲ್ಲ, ಅದನ್ನಾಗುತ್ತೆ. ಮತ್ತೆ ಲೋಡ್ ಜಾಸ್ತಿ ಇರುತ್ತೆ, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಸಿಬ್ಬಂದಿಗಳ ಕೊರತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಪಿ ಎಸ್ ಸಿ ನಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಹುದ್ದೆ ಇರಲ್ಲ, ಹೌದು, ಫಾರ್ಮಸಿಸ್ಟ್ ಹುದ್ದೆ ಇರಲ್ಲ, ಅವ್ರು ಮಾತ್ರೆ ಕೊಡೋರು ಯಾರು? ಈಗ ಸ್ಟಾಫ್ ನರ್ಸ್ ಇಲ್ಲ ಅಂದ್ರೆ ಅವ್ರಿಗೆ ಇಂಜೆಕ್ಷನ್ ಕೊಡೋರು ಯಾರು? ಕೆಲವು ಕಡೆ ವೈದ್ಯರೇ ಎಲ್ಲ ಕೆಲಸ ಮಾಡ್ತಾರೆ, ವೈದ್ಯರೇ ಎಲ್ಲಾರು ಮಾಡ್ತಿದ್ದಾರೆ. ಕೆಲವು ಕಡೆ ಅಲ್ಲ, ತುಂಬಾ ಕಡೆ, ಕೆಲವು ಕಡೆ ಅಲ್ಲ, ತುಂಬಾ ಕಡೆ ವೈದ್ಯರೇ ಮಾತ್ರೆ ಕೊಡಬೇಕು, ವೈದ್ಯರೇ ಚುಚ್ಚುಮದ್ದನ್ನ ನೀಡಬೇಕು, ವೈದ್ಯರೇ ಅನೇಕ ಸಂದರ್ಭದಲ್ಲಿ ವೈದ್ಯರೇ ಹೋಗಿ ಬಾಗಿಲು ತೆಗೆಯುವಂತ ಇದೆ. ಯಾಕಂದ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎರಡು ಗ್ರೂಪ್ ಡಿ ಇತ್ತು ಅಂದ್ರೆ ನಮ್ಮಲ್ಲಿ ಎರಡೂ ಖಾಲಿ ಇದೆ. ಯಾಕಂದ್ರೆ ಗ್ರೂಪ್ ಡಿ ಹುದ್ದೆನ ನೇಮಕ ಆಗ್ತಾ ಇಲ್ಲ, ನಾವು ಅದ್ರಲ್ಲಿ ಔಟ್ ಸೋರ್ಸ್ ಅಲ್ಲಿ ಕೊಟ್ಟಿದೀವಿ. 75% ಅಂತ ಹೇಳಿದರೆ ಎರಡು ಹುದ್ದೆ ಅಂದ್ರೆ ಒಬ್ಬರನ್ನೇ ಕೊಡೋದು. ಒಂದು ತಾಲೂಕು ಹಾಸ್ಪಿಟಲ್ ನ ಅಥವಾ ಒಂದು ಪಿ ಎಸ್ ಸಿನ ಒಬ್ಬರೇ ವೈದ್ಯರು ಗ್ರೂಪ್ ಡಿ ಕೆಲಸ ಮಾಡಕ್ಕಾಗತ್ತ? ಸಾಯಂಕಾಲ ಮಾಡ್ಬೇಕು, ಅವತ್ತೇನ ರಜೆ ಹಾಕಿದ್ರೆ ವೈದ್ಯರೇ ಎಲ್ಲ, ವೈದ್ಯರೇ ಎಲ್ಲ ಕೆಲಸ ಮಾಡೋದು, ಎಲ್ಲ ಕ್ಲೀನಿಂಗ್ ಇಂದ ಹಿಡಿದು ಪ್ರತಿಯೊಂದನು. ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ರಜಾ ಭಾನುವಾರ ಯಾಕಿಲ್ಲ, ನಮ್ಗೆ ಎಮರ್ಜೆನ್ಸಿ ಆದ್ರೆ ಏನ್ ಮಾಡ್ಬೇಕು ಅಂತ ಸಾರ್ವಜನಿಕರು ಕೇಳ್ತಾರೆ, ಸತ್ಯ. ಬಟ್ ಒಬ್ಬರೇ ವೈದ್ಯರು ಹೇಗೆ ಪ್ರತಿ ದಿವಸ ಪ್ರತಿ ಆರಡೆ ಪ್ರತಿ ಈಗ ಕೆ ಸಿ ಎಸ್ ಆರ್ ಆದ್ರೆ ಪ್ರತಿಯೊಬ್ಬರಿಗೂ ಅನ್ವಯ ಆಗುತ್ತೆ, ಅದು ವೈದ್ಯರಿಗೂ ಆಗುತ್ತೆ, ನ್ಯಾಯಾಧೀಶರಿಗೂ ಆಗತ್ತೆ, ಇದಕ್ಕೂ ಆಗತ್ತೆ, ಎಲ್ಲರಿಗೂ ಅನ್ವಯ ಆಗುವಂಥದ್ದು, ಹೌದಲ್ವಾ? ಹೌದು. ಹಂಗಂತ ಅನ್ಬಿಟ್ಟು ನಾವು ಪ್ರತಿ ದಿವಸ ನೀವು ಮಾಡಬೇಕು ಹಾಫ್ ಡೇ ಮಾಡಬೇಕು ಅಂದ್ರೆ ಯಾವ ನ್ಯಾಯ? ಸೊ ಅದೇನಾಗುತ್ತೆ, ಒಂದ್ ದಿವಸ ನಾನು ಹೋಗ್ತೀನಿ ಹಾಸ್ಪಿಟ್ಲ್ಗೆ ಯಾಕಿಲ್ಲ ಅಂತ ಅನ್ಸುತ್ತೆ, ಪ್ರತಿ ದಿವಸ ಅದೇ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿ ಮನಸ್ಥಿತಿ ಆತರ ಆಗ್ಬೇಕು. ಹೌದು, ಹೌದಲ್ವಾ? ಹೌದು. ಸೊ ಹಾಗಾಗಿ ನಮ್ಮ ಬೇಡಿಕೆ ಏನಾದ್ರು ಹೆಚ್ಚುವರಿ ವೈದ್ಯರನ್ನು ಕೊಡಿ,
ಏನು ಪಿಎಸ್ಸಿ ಇದೆಯಲ್ವಾ ಅದರಲ್ಲಿ ಹೆಚ್ಚುವರಿ ವೈದ್ಯರನ್ನು ಕೊಡಿ. ಅವಾಗ ಏನಾಗುತ್ತೆ, ರಜೆ ದಿವಸ ಅವ್ರು ಕೆಲಸ ಮಾಡುವಂಥದ್ದು ಅಥವಾ ಡ್ಯೂಟಿ ಅವರ್ಸ್ ಆದ್ಮೇಲೆ ಆಗಬೇಕು. ಅದ್ರ ಒಂದು ಸರ್ಕಾರದ ಇತಿಮಿತಿ ನೋಡ್ಕೊಂಡು ನಾವು ಮಾಡಬೇಕು. ಇರೋ ಒಬ್ಬರೇ ಡಾಕ್ಟರ್ 24 ಅವರ್ಸ್ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರು ಕೆಲಸ ಸಾಧ್ಯ ಇದೆ? ಅದನ್ನ ಆಗ್ಬೇಕು. ಈಗ ತಾಲೂಕು ಹಾಸ್ಪಿಟ್ಲಲ್ಲಿ ಇವಾಗ ಸಂಡೇ ಬರ್ತದೆ, ಸಾರ್ ಎಷ್ಟೋ ಜನ ಇವರಿಲ್ಲ, ಫಿಸಿಷಿಯನ್ ಇಲ್ಲ, ಆರ್ಥೋಪೆಡಿಷಿಯನ್ ಇಲ್ಲ ಇವರು ಅಂತ ಹೇಳ್ತಾರೆ. ಕೆಲವು ಆಪರೇಟ್ಗಳಾಗಲ್ಲ, ಆಪರೇಷನ್ಗಳಾಗಲ್ಲ, ಸಿಎಚ್ಸಿಗಳಲ್ಲಾಗಲ್ಲ. ಹೌದು, ಯಾಕಾಗಲ್ಲ ಅಂದ್ರೆ ಡೆಲಿವರಿ ಕೇಸಸ್ಗಳು ಆಗಲ್ಲ. ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗುವಂತ ಸಂದರ್ಭ ಬರುತ್ತೆ. ಯಾಕೆ ಅಂದ್ರೆ ತಾಲೂಕು ಹಾಸ್ಪಿಟಲ್ ಏನಾಗಿದೆ ಈಗ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಇವತ್ತು ಒಬ್ರು ಗೈನಕಾಲಜಿಸ್ಟ್ ಇರ್ತಾರೆ, ಒಬ್ರು ಅನಸ್ಥೆಟಿಸ್ಟ್ ಇರ್ತಾರೆ, ಒಬ್ರು ಪ್ರಸೂತಿ ತಜ್ಞರು ಇರ್ತಾರೆ. ಈಗ ಒಂದು ಸಿಜೇರಿಯನ್ ಮಾಡ್ಬೇಕಾದ್ರೆ ಇವ್ರು ಮೂರ್ ಜನ ಇರ್ಲೇಬೇಕು, ಹೌದಲ್ವಾ? ಮುಂಚೆ ತರ ನಮ್ಗೆ ಎಲ್ಲಾದ್ರೂ ಡೆಲಿವರಿ ಆಗ್ಲಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ಜನಕ್ಕೆ. ಇವತ್ತು ಜನಕ್ಕೇನೋ ಏನು ಒಂದು ಅಥವಾ ಎರಡು ಮಗು ಹುಟ್ಟುತ್ತೆ, ಅತ್ಯಂತ ಸುರಕ್ಷಿತವಾಗಿರ್ಬೇಕು, ತಾಯಿತ್ರನು ಸುರಕ್ಷಿತವಾಗಿರ್ಬೇಕು, ಮತ್ತೆ ಆ ಒಂದು ಪ್ರಸವ ಏನು ಕಾರ್ಯ ನಡೆದ ಅದು ಸುರಕ್ಷಿತವಾಗಿರ್ಬೇಕು, ಎಲ್ಲಾ ತರದ ಸೌಲಭ್ಯ ಇರಬೇಕು ಅಂತ ಬಯಸೋದು ಸಾಮಾನ್ಯ. ಬಟ್ ನಮ್ಮಲ್ಲಿ ಏನಾಗಿದೆ, ಈಗ ಕ್ಯಾಶುವಲ್ಟಿ ಮೆಡಿಕಲ್ ಆಫೀಸರ್ ಅಂತ ಅಂದ್ರೆ ಯಾರು ತಜ್ಞರು ಕೆಲಸ ಮಾಡ್ತಾ ಇದ್ದಾರೆ, ಆ ತಜ್ಞರು ಏನಾಗ್ತಾ ಇದೆ ಈಗ ಅವರು ಪೋಸ್ಟ್ ಮಾರ್ಟಮ್ ಮಾಡಬೇಕು, ಅದಾದ್ಮೇಲೆ ಕ್ಯಾಶುವಲ್ಟಿ ಡ್ಯೂಟಿ ಮಾಡಬೇಕು, ನೈಟ್ ಡ್ಯೂಟಿ ಮಾಡಬೇಕು. ಇವತ್ತು ಗೈನಕಾಲಜಿಸ್ಟ್ ನೈಟ್ ಡ್ಯೂಟಿ ಮಾಡಿತ್ತು ಅಂದ್ರೆ ಬೆಳಿಗ್ಗೆ ಸಿಜೇರಿಯನ್ ಬಂದ್ರೆ ಮಾಡೋರಿಲ್ಲ, ಅಥವಾ ನೈಟ್ ಅನಸ್ಥೆಟಿಸ್ಟ್ ನೈಟ್ ಡ್ಯೂಟಿ ಮಾಡಿತ್ತು ಅಂದ್ರೆ ಬೆಳಿಗ್ಗೆ ಅವ್ರಿಗೆ ಡ್ಯೂಟಿ ಆಫ್ ಇರುತ್ತೆ. ಎಲ್ಲಾ ಸ್ಪೆಷಲಿಸ್ಟ್ ಇರ್ತಾರೆ, ಬಟ್ ಅವ್ರಿರಲ್ಲ. ಅವಾಗ ಯಾರು ಸರ್ಜರಿ ಮಾಡಕ್ಕಾಗಲ್ಲ, ಅನಸ್ಥೆಟಿಸ್ಟ್ ಇಲ್ಲಾರೆ ಯಾರು ಮಾಡಕ್ಕಾಗತ್ತೆ? ಸೊ ಹಾಗಾಗಿ ನಮ್ಮ ಪ್ರತಿಪಾದನೆ ಏನಂದ್ರೆ, ಕನಿಷ್ಠ ತಾಲೂಕು ಹಾಸ್ಪಿಟಲ್ ಮೂರು ಜನ ವೈದ್ಯರು ಇರಬೇಕು. ಈ ಸ್ಪೆಷಾಲಿಟಿನಲ್ಲಿ ಮೂರು ಜನ ಅನಸ್ಥೆಟಿಸ್ಟ್ ಇರ್ಲೇಬೇಕು, ರೌಂಡ್ ದ ಕ್ಲಾಕ್ ಇರ್ತಾರೆ. ಆ ಸ್ಪೆಷಾಲಿಟಿದು ಎಮರ್ಜೆನ್ಸಿ ಅಂತ ಮಾಡ್ತಾರೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಈಗ ಹೇಳಿದ್ರಲ್ಲ ಈ ತರದವರು, ಓ ಹೋಗಿದ್ದೆಲ್ಲ ಬರ್ಕೊಡ್ತಾರೆ, ಹೋಗಿದ್ದೆಲ್ಲ ಬರ್ಕೊಡ್ತಾರೆ, ಹೊರಗಡೆ ಬರ್ಕೊಡ್ತಾರೆ ಅಂತ ಆಯ್ತು. ಕಳಿಸ್ದರೆ ಯಾರು ಇಲ್ಲದೆ ಮಾಡಿ ಭವಿಷ್ಯ ಏನಾದ್ರು ಮಗುಗೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅವರೇ ಜನ ಕೇಳ್ತಾರೆ, ನಿಮ್ಗೆ ಇಲ್ಲಿ ವ್ಯವಸ್ಥೆ ಇದ್ಮೇಲೆ ನೀವು ಯಾರು ಮಾಡಕ್ ಹೇಳಿದ್ದು. ಆಮೇಲೆ ಇನ್ನೊಂದು ಏನಂದ್ರೆ, ನೈಟ್ ಏನಾದ್ರೂ ಎಮರ್ಜೆನ್ಸಿ ಅಂತ ಹೋದಾಗ, ಹೌದು, ಅಥವಾ ನೈಟ್ ಅಲ್ಲಿ ಈ ಸಿಎಚ್ಸಿಗಳಲ್ಲಿ ಅಥವಾ ಪಿಎಚ್ಸಿಗಳಲ್ಲಿ ಮೆಡಿಸಿನೇ ಕೊಡೋದಿಲ್ಲ, ಹೊರಗಡೆ ಬರೀತಾರೆ. ಎಲ್ಲಿ ಸಿಎಚ್ಸಿಗಳು ಬಿಡಿ, ತಾಲೂಕು ಆಸ್ಪತ್ರೆಗಳಲ್ಲಿ ಹೊರಗಡೆ ಬರೀತಾರೆ ಅಂತ ದೂರು. ಕರೆಕ್ಟ್. ಅಲ್ಲಿ ಏನಾಗ್ತಾ ಇದೆ, ಈಗ ತಾಲೂಕು ಹಾಸ್ಪಿಟಲ್ ಅಂದ್ರೆ ಒಬ್ರು ಅದು ಫಾರ್ಮಸಿ ನೈಟ್ ಆಪರೇಟ್ ಆಗಲ್ಲ, ಡೇ ಮಾತ್ರ ಇರುತ್ತೆ, ಎಮರ್ಜೆನ್ಸಿ ಮಾತ್ರ ಮಾತ್ರೆ ಕೊಡ್ತಾರೆ. ಈಗ ಏನಾಗುತ್ತೆ, ಕೆಲವ್ರು ಯಾರೋ ಕೆಲ್ಸಕ್ಕೆ ಹೋಗಿರ್ತಾರೆ, ಅವ್ರು ಸಾಯಂಕಾಲ ಅಷ್ಟೇ ಬರಕ್ಕಾಗೋದು, ಅವಾಗ ಬಂದು ಅಲ್ಲಿ ಈ ತರ ಘರ್ಷಣೆ ಆಗತ್ತೆ. ನನಗೆ ನಿಮಗೆ ನೈಟ್ 4 ಮಾತ್ರೆ ಅಥವಾ ಇವಾಗ ಕೊಟ್ಬಿಟ್ಟು ಬೆಳಿಗ್ಗೆ ಬನ್ನಿ, ಏನೋ ನಾನು ಕೆಲಸ ರಜೆ ಹಾಕ್ಬಿಟ್ಟು ಬರಕ್ಕಾಗತ್ತಾ ಅನ್ನೋದು ಘರ್ಷಣೆ ನಡೀತಾ ಇದೆ. ಸೊ ಅದನ್ನೇ ಈಗ ಸಂಘದಲ್ಲಿ ನಾವೇನು ನಾವು ಮಾಡ್ತಾ ಇದೀವಿ ಅಂದ್ರೆ, ಈಗ ನಾನು ಏನು ಸಂಘಕ್ಕೆ ನಾನು ಸ್ಪರ್ಧನೆ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳಿದ್ರಿ, ಅದನ್ನೇ ಡಿಮ್ಯಾಂಡ್ ಇಟ್ಟಿರೋದು. ನಾವು 24x7 ಫಾರ್ಮಸಿ ರನ್ ಆಗಬೇಕು, ಅಲ್ಲಿ 24x11 ಲ್ಯಾಬ್ ರನ್ ಆಗಬೇಕು, 24x7 ತಜ್ಞರು ಲಭ್ಯ ಇರಬೇಕು. ಅವಾಗ ಏನಾಗುತ್ತೆ, ತಾಲೂಕು ಅಂದ್ರೆ ಒಂದು 15-20 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇರುತ್ತೆ. ಸೊ ಸಾರ್ವಜನಿಕರು ಏನಾಗುತ್ತೆ, ಆಂಬ್ಯುಲೆನ್ಸ್ ಇದೆ, 108 ಇರುತ್ತೆ, ಅಲ್ಲಿ ಬರ್ತಾರೆ, ಎಲ್ಲಾ ಸೇವೆನ ತಗೊಳ್ತಾರೆ. ಅದಕ್ಕಿಂತ ಕ್ಲಿಷ್ಟಕರವಾದಂತ ಬೇಕಾದ್ರೆ ಮಾತ್ರ ಬರ್ತಾರೆ. ಈಗೆಲ್ಲ ನಿಮ್ಗೆ ಗೊತ್ತಿದೆ, ತಾಲೂಕು ಹಾಸ್ಪಿಟಲ್ಗಳಲ್ಲಿ ಇವತ್ತು 20-bedded ICU ಮಾಡಿದೀವಿ. ಏನು ಕೋವಿಡ್ ಬಂದು ಇಡೀ ಸರ್ಕಾರಕ್ಕೆ ಅಂತಲ್ಲ, ಇಡೀ ಜಗತ್ತಿಗೆ ತೋರಿಸ್ತು ಆಕ್ಸಿಜನ್ ಬೆಲೆ ಎಷ್ಟು ಅಂತ, ಸರ್ಕಾರಿ ವ್ಯವಸ್ಥೆ ಹೇಗಿದೆ ಅಂತ ಒಂದು ತೋರಿಸ್ಕೊಡ್ತು. ತಕ್ಷಣ ಎಚ್ಚೆತ್ತಂತ ಸರ್ಕಾರ, ನಿಜವಾಗ್ಲೂ ಸರ್ಕಾರ ನಾವು ಶ್ಲಾಘಿಸ್ಲೇಬೇಕು. ಕೂಡಲೇ ಒಂದು ತಾಲೂಕು ಹಾಸ್ಪಿಟಲಲ್ಲಿ ನೋಡಿ, 400 KL ಪಿಎಸ್ಎ ಪ್ಲಾಂಟ್ ಅಂದ್ರೆ ಗಾಳಿಯಿಂದ ಉತ್ಪಾದನೆ ಮಾಡುವಂತ ಆಕ್ಸಿಜನ್ ಘಟಕ, ಅದು ಸಾಕಾಗಲ್ಲ ಅಂತೇಳಿ 6 KL ಲಿಕ್ವಿಡ್ ಆಕ್ಸಿಜನ್, 6 KL ಲಿಕ್ವಿಡ್ ಆಕ್ಸಿಜನ್ ಪ್ರತಿ ತಾಲೂಕು ಹಾಸ್ಪಿಟಲ್ಗೆ, ಮತ್ತೆ 250 kW ಜನರೇಟರ್ ಕೊಟ್ಟಿದೆ, 20 ICU ಬೆಡ್ಗಳನ್ನ ಮಾಡಿದೆ. ಹಂಗ್ ಲೆಕ್ಕ ಹಾಕೊಂಡ್ರೆ ಸರ್, ಸರ್ಕಾರದಿಂದ ಆಸ್ಪತ್ರೆಗಳು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಆಸ್ಪತ್ರೆಗಳು ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ಪಿಎಚ್ಸಿಗಳು ಕೂಡ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಬಟ್ ಅಲ್ಲಿ ಸಮಸ್ಯೆ ಆಗ್ತಿರೋದು ಏನು, ವೈದ್ಯರಿಲ್ಲ, ಸಿಬ್ಬಂದಿಗಳಿಲ್ಲ ಅನ್ನೋದು. ಅದನ್ನ ಮಾಡ್ಬೇಕಾದ್ರೆ ಈಗ ಏನಾಗಿದೆ, ಅದ್ರಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಆ ಸಿಬ್ಬಂದಿಗಳ ಕೊರತೆನ ನಾವು ನೀಗಿಸ್ಬೇಕಾಗಿದೆ. ನೀಗಿಸ್ಬೇಕಾದ್ರೆ ಅದನ್ನ ಸರ್ಕಾರಕ್ಕೆ ಏನಾಗ್ತದೆ, ಈಗ ನೀವು ಹೇಳಿದ್ರಲ್ವಾ ಈ ತರ ಏನು ಅಭಿಪ್ರಾಯಗಳು ಬರ್ತಾ ಇದೆ, ಆ ಸರ್ಕಾರಕ್ಕೆ ನಾವು ಮನದಟ್ಟು ಮಾಡಿ ಅದನ್ನ ನಾವು ಖಂಡಿತ ನಾವು ಮಾಡಿಸ್ಬೇಕಾಗಿದೆ. ಆಮೇಲೆ ಇನ್ನೊಂದು ಸರ್, ನಾನು ಇದನ್ನ ಈ ಸಮಸ್ಯೆನ ಗುರುತಿಸಿದ್ದು ಯಾವಾಗ ಅಂತಂದ್ರೆ, ಈ ಕೋವಿಡ್ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಸಾಮಾನ್ಯವಾಗಿ ನೀವು ಪರಿಚಯ ಇರ್ತೀರಿ ನಮಗೆ, DHOಗಳು THOಗಳು ಪರಿಚಯ ಇರ್ತಾರೆ. ಆ ಟೈಮಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ, ಈಗ ಮೆಡಿಕಲ್ ಕಾಲೇಜುಗಳಾಗಿದ್ದಾವೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕೆಲವು ಕಡೆ, ಆಲ್ಮೋಸ್ಟ್ 19 ಮೆಡಿಕಲ್ ಕಾಲೇಜುಗಳಿದ್ದಾವೆ. ನಾವು ಮಂಡ್ಯದಲ್ಲೇ, ನನಗೆ ಮಂಡ್ಯದನ್ನೇ ತಗೊಳ್ಳಿ ನೀವು, ಮಂಡ್ಯದಲ್ಲಿ ಅಲ್ಲಾಗಬೇಕಾದ ಕೆಲಸಗಳು ಏನಾದರೂ ನಾವು DHOಗಳನ್ನ ಕೇಳಿದರೆ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿದಂಥ ಉದಾಹರಣೆಗಳಿದ್ದಾವೆ. ಹೌದು, ಅವ್ರು ಹೇಳೋದೇನು ಅಂದರೆ, ಅದೇ ಬೇರೆ ಅಡ್ಮಿನಿಸ್ಟ್ರೇಷನ್, ಇದೇ ಬೇರೆ ಅಡ್ಮಿನಿಸ್ಟ್ರೇಷನ್ ಅಂತಾರೆ. ಸತ್ಯ, ಸಪರೇಟ್ ಅಡ್ಮಿನಿಸ್ಟ್ರೇಷನ್. ಹೌದು, ಇದನ್ನ ಕುಟುಂಬ ನಂಬಕ್ಕಾಗಲ್ಲ, ಕಲ್ಯಾಣ ಇಲಾಖೆ ಒಳಗಡೆ ಬರಲ್ಲ.
ಯಾವುದು ಬರಲ್ಲ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಬರುತ್ತೆ ಇಲ್ಲ ಎಲ್ಲಾ ಜಿಲ್ಲಾ ಆಸ್ಪತ್ರೆ ಅಂತಲ್ಲ ನಾನು ನಿಮಗೆ ಅದನ್ನ ವಿವರಣೆ ಮಾಡ್ತೀನಿ ಮೆಡಿಕಲ್ ಕಾಲೇಜ್ ಮಾತ್ರನಾ ಮುಂಚೆ ಏನಾಗ್ತಾ ಇತ್ತು ಸರ್ಕಾರಿ ವ್ಯವಸ್ಥೆನಲ್ಲಿ ಇದ್ದಂತದ್ದು ಮೆಡಿಕಲ್ ಕಾಲೇಜು ಕೆಲವೇ ಕೆಲವು ಮೈಸೂರು ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಅಲ್ಲಿ ಮಾತ್ರ ಇದಿದ್ದು ತದನಂತರ ಏನಾಯ್ತು ಸರ್ಕಾರದ ಅಧೀನದಲ್ಲಿ ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜಸ್ ಬರಬೇಕು ಪ್ರತಿ ಜಿಲ್ಲೆಗೆ ಒಂದು ಬರಬೇಕು ಅಂದಾಗ ಫಸ್ಟ್ ನಾಲ್ಕು ಆಸ್ಪತ್ರೆಗಳು ಬಂದವು ಅವಾಗ ಏನಾಯ್ತು ಅದಕ್ಕೆ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಇತ್ತು ಅವರಿಗೆ ನಾವು ಹ್ಯಾಂಡ್ ಓವರ್ ಮಾಡೋಣ ಯಾಕಂದ್ರೆ ಎಂಸಿಎ ಏನು ಹೇಳ್ತಾ ಇತ್ತು ನಿಮಗೆ ಇಷ್ಟು ಬೆಡ್ಡದ ಆಸ್ಪತ್ರೆ ಇರಬೇಕು ಹಾಗಾದ್ರೆ ಮಾತ್ರ ನಾವು ಕಾಲೇಜ್ ಕೊಡೋದು ಯಾವುದೇ ಆಸ್ಪತ್ರೆ ಕೊಡಬೇಕಾದ್ರೆ ಮಿನಿಮಮ್ ಕನಿಷ್ಠ 750 ಇಂದ 1000 ಬೆಡ್ಡಿನ ಆಸ್ಪತ್ರೆ ಇರಬೇಕು ಅಂತ ಒಂದು ಮಾನದಂಡ ಇದೆ ಅದರ ಮೇಲೆ ಆ ಮಕ್ಕಳ ಏನು ಪಿಜಿ ಸೀಟ್ ಗಳನ್ನು ಅಂತ ಹೇಳ್ತೀವಿ ಅಥವಾ ಎಂಬಿಬಿಎಸ್ ಸೀಟ್ ಗಳನ್ನು ಅಲಾಟ್ ಮಾಡುತ್ತೆ ಯಾಕಂದ್ರೆ ಮಕ್ಕಳಿಗೆ ಕಲಿಕೆಗೆ ಅಷ್ಟು ಜನ ಪೇಷಂಟ್ ಇರಬೇಕು ಅಷ್ಟು ಬೆಡ್ ಇರಬೇಕು ಅಂತ ಅವರು ಉತ್ತಮ ವೈದ್ಯರಾಗಬೇಕು ಅಂತ ಅವಾಗ ಏನಾಯ್ತು ಆಟೋನಮಸ್ ಅಂತ ಹೇಳಿ ನಾಲ್ಕೇ ನಾಲ್ಕನ್ನ ಮಾಡಿದನ್ನ ಅದನ್ನೆಲ್ಲ ಮೆಡಿಕಲ್ ಎಜುಕೇಶನ್ ಗೆ ಕೊಡ್ತಾ ಕೊಡ್ತಾ ಇವಾಗ 19 ಮೆಡಿಕಲ್ ಕಾಲೇಜಸ್ ಆಗಿದೆ 19 ಮೆಡಿಕಲ್ ಕಾಲೇಜ್ ಅಲ್ಲಿ ಇರತಕ್ಕಂತ ಆ ಏನು ಜಿಲ್ಲಾ ಆಸ್ಪತ್ರೆಗಳಿದ್ದು ಅಷ್ಟೂನು ಅವರ ವ್ಯಾಪ್ತಿ ಕೊಡ್ತಾರೆ ಅಲ್ಲಿರೋ ಡಾಕ್ಟರ್ಗಳು ಅಲ್ಲಿ ಇರೋರು ಯಾರು ಇಲ್ಲ ಕೇವಲ ಕೆಲವೇ ಹುದ್ದೆಗಳು ಮಾತ್ರ ನಮ್ಮವರು ಅಲ್ಲಿ ಇರ್ತಾರೆ ಈಗ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ನಮ್ಮಿಂದ ಇದ್ದಾರೆ ಅವರು ಯಾವುದೇ ತರದ ಅಧಿಕಾರ ಇಲ್ಲ ಅಲ್ಲಿ ಅರ್ಥೈತಾ ಅದಕ್ಕೆ ಏನಿದ್ರೂ ಡೈರೆಕ್ಟರ್ ಅಂತ ಇರ್ತಾರೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅಂತ ಇರ್ತಾರೆ ಆರ್ಎಂ ಇರ್ತಾರೆ ಅವರು ಅಷ್ಟು ಜನ ಮೆಡಿಕಲ್ ಎಜುಕೇಶನ್ ಅಲ್ಲಿರೋ ವೈದ್ಯರು ಅವರು ಕುಟುಂಬ ಕಲ್ಯಾಣ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಕರಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಲ್ಲಿ ಕೆಲವೇ ಹುದ್ದೆಗಳಲ್ಲಿ ಈಗ ವೈದ್ಯರಿಗೆ ಸಾಮಾನ್ಯ ತಜ್ಞತೆ ವೈದ್ಯರಲ್ಲಿ ಒಂದು ಈಗ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು 8 ರಿಂದ 9 ವೈದ್ಯರು ಇರ್ಬೋದು ಅಷ್ಟು ಬಿಟ್ರೆ ಸಂಪೂರ್ಣ ಮೆಡಿಕಲ್ ಎಜುಕೇಶನ್ ಇದೆ ಇದೇನಾಯ್ತು ಅಂದ್ರೆ ಇದು ಸೆಪರೇಟ್ ಮಾಡ್ದಾ ಹೋದಂಗೆ ಏನಾಯ್ತು ಈಗ ಆಸ್ ಎ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿ ನನ್ನ ಕರ್ತವ್ಯ ಆಸ್ ಎ ನೀವು ಕೇಳ್ತಾ ಇರೋದು ಹೌದು ನೀವು ಡಿಸ್ಟ್ರಿಕ್ಟ್ ಗೆ ಹೆಡ್ ಅಂತ ನಿಮಗೆ ಗೊತ್ತಿರಬೇಕಂತ ತುಂಬಾ ಸರಿ ಅದನ್ನ ಮಾಡಿದೀವಿ ನಾವು ದುರದೃಷ್ಟ ಅಂದ್ರೆ ನನಗೆ ಯಾವುದೇ ತರದ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಇರಲ್ಲ ಇದು ಗೊತ್ತಾಗಿದ್ದು ಯಾವಾಗ ಸರ್ಕಾರಕ್ಕೆ ಅಂದ್ರೆ ಕೋವಿಡ್ ಬಂದಂತ ಸಂದರ್ಭ ಹೌದು 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 ಕೋವಿಡ್ ಬಂದಂತ ಸಂದರ್ಭದಲ್ಲಿ ಇದು ಎಲ್ಲೋ ಒಂದ್ ಕಡೆ ವ್ಯತ್ಯಾಸ ಆಗ್ತಾ ಇದೆ ಅಂತೇಳಿ ಕೂಡಲೇ ಒಬ್ಬರೇ ಸಚಿವರು ಎರಡೂ ಇಲಾಖೆನ ಮ್ಯಾನೇಜ್ ಮಾಡಬೇಕು ಅಂತ ಮಾಡಿದ್ರು ನಾವು ಕನ್ಫ್ಯೂಸ್ ಆಗಿದ್ದೆ ಕೋವಿಡ್ ಟೈಮ್ ಅಲ್ಲಿ ಗೊತ್ತಿಲ್ಲ ನಮಗೆ ಹೌದು ಅಂದ್ರೆ ಎರಡೂ ಇಲಾಖೆನ ನಾವು ಒಬ್ಬರೇ ಸಚಿವರು ಇರಬೇಕು ಒಂದೇ ಇಲಾಖೆಯಾಗಿ ಮರ್ಜ್ ಮಾಡಬೇಕು ಅಂತ ಅದೇ ಸಂದರ್ಭದಲ್ಲಿ ನಾನು ಆರೋಗ್ಯ ಸಚಿವರಿಗೆ ಓಎಸ್ಟಿ ಆಗಿ ಅದನ್ನ ಪ್ರಯತ್ನ ಪಟ್ವಿ ಕೋವಿಡ್ ಜಾಸ್ತಿ ಆಯ್ತು ಆಗ್ಲಿಲ್ಲ ಬಟ್ ನೋಡಿ ಇಲ್ಲಿ ಏನಾಗ್ತಾ ಇದೆ ಇದು ಒಂದು ಸಾರ್ವಜನಿಕರ ಸಮಸ್ಯೆ ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಇರತಕ್ಕ ವೈದ್ಯ ಯಾವತ್ತೂ ಜಿಲ್ಲಾಸ್ಪತ್ರೆ ಬರಕ್ಕಾಗಲ್ಲ ಅಲ್ಲಿ ಇರೋದು 2-3-5 ಅಂದ್ರೆ ತಾಲೂಕು ಹಾಸ್ಪಿಟಲ್ ಅಲ್ಲಿ ಸ್ಪೆಷಲಿಸ್ಟ್ ಇರಬೇಕು ತಾಲೂಕು ಹಾಸ್ಪಿಟಲ್ ಅಲ್ಲೇ ರಿಟೈರ್ಡ್ ಆಗ್ಬೇಕು ಅಲ್ಲೇ ಸರ್ವಿಸ್ ಮಾಡಿ ಅಲ್ಲೇ ರಿಟೈರ್ಡ್ ಆಗ್ಬೇಕು ಈ ತರದ ವ್ಯವಸ್ಥೆ ಎಲ್ಲಾ ಏನಾದ್ರು 100% ಆಗ್ಬಿಟ್ರೆ ಕೆಲವಷ್ಟೇ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಗಳಿದೆ ಒಂದು 12-13 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಗಳು ಇನ್ನು ಮೆಡಿಕಲ್ ಕಾಲೇಜ್ ಆಗಿಲ್ಲ ಮೆಡಿಕಲ್ ಕಾಲೇಜ್ ಅಂದ್ರೆ ಅವೆಲ್ಲ ಅದು ಕೊಟ್ಟೋಗುತ್ತೆ ಆಯ್ತಾ ಈಗ ಮೈಸೂರು ಚಿತ್ರದುರ್ಗದಲ್ಲಿ ಕೆಲವಷ್ಟೇ ಸಪರೇಟ್ ಹಾಸ್ಪಿಟಲ್ ಗಳು ದೇರ್ ಇಸ್ ನೋ ಪ್ರಮೋಷನ್ ಡಾಕ್ಟರ್ ದೇರ್ ಇಸ್ ನೋ ಪ್ರಮೋಷನ್ ಈಗ ಸ್ಪೆಷಲಿಸ್ಟ್ ನ ಅಟ್ಲೀಸ್ಟ್ ಅವರು ಒಂದು ಮೆಡಿಕಲ್ ಸೂಪರಿಂಟ್ ಆಗ್ಬೋದಲ್ವಾ ಆರ್ ಎಂ ಓ ರೆಸಿಡೆಂಟ್ ಮೆಡಿಕಲ್ ಆಫೀಸರ್ ಆಗ್ಬೇಕು ಡಿಸ್ಟ್ರಿಕ್ಟ್ ಸರ್ಜನ್ ಆಗ್ಬೇಕು ಆಗ್ಬೇಕಲ್ವಾ ಹೌದು ಅದೇ ರೀತಿ ಮೆಡಿಕಲ್ ಎಜುಕೇಶನ್ ಅಲ್ಲಿ ಈಗ ಡೈರೆಕ್ಟರ್ ಇರ್ತಾರೆ ಇವರು ಇರ್ತಾರೆ ಅಂದ್ರೆ ಮೆಡಿಕಲ್ ಎಜುಕೇಶನ್ ಅಂದ್ರೆ ಎಜುಕೇಶನ್ ಇದೆ ಮಕ್ಕಳಿಗೆ ಎಜುಕೇಶನ್ ಕೊಡುವಂತದ್ದಾಗ್ಬೋದು ಅಲ್ಲಿ ಪಾಠಗಳಾಗ್ಬೋದು ರಿಸರ್ಚ್ ಮಾಡುವಂಥದ್ದು ಆಯ್ತಾ ಬೇರೆ ಬೇರೆ ಪೇಪರ್ಸ್ ಅನ್ನ ಮಂಡನೆ ಆಗುವಂಥದ್ದು ಮಕ್ಕಳಿಗೆ ಅತ್ಯುತ್ತಮವಾದ ಜ್ಞಾನ ಆಗುವಂಥದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಹಾಸ್ಪಿಟಲ್ಗಳನ್ನ ನಿರ್ವಹಣೆ ಮಾಡಬೇಕು ಅಲ್ಲಿ ಡಿಸ್ಟ್ರಿಕ್ಟ್ ಸರ್ಜನ್ ವರೆಗೂ ಹೋಗಕ್ಕೆ ಅವಕಾಶ ಇರಬೇಕು ಅವರು ನಿರ್ವಹಣೆ ಮಾಡ್ತಾರೆ ಯಾಕಂದ್ರೆ ತಾಲೂಕು ಹಾಸ್ಪಿಟಲ್ ಕೆಲಸ ಮಾಡಿರ್ತಾರೆ ಪಿ ಎಸ್ ಸಿಲ್ ಕೆಲಸ ಮಾಡಿರ್ತಾರೆ ಅವ್ರಿಗೆ ಗೊತ್ತು ಅಲ್ಲಿ ಬರ್ತಕ್ಕಂಥ ಕೇಸ್ ಹೇಗೆ ಅಂತ ಯಾವುದೇ ಒಂದು ಮೆಡಿಕಲ್ ಕಾಲೇಜ್ ಆದಾಗ ಏನಾಗುತ್ತೆ ಹೊಸದಾಗಿ ಎಲ್ಲ ಆಯ್ಕೆಯಾಗಿ ಹೊಸದಾಗಿ ಬರುವಂಥದ್ದು ಅವಾಗ ಏನಾಗುತ್ತೆ ಅವ್ರಿಗೆ ಯಾವುದೇ ಥರದ ಏನು ಗ್ರಾಮೀಣ ಭಾಗದಲ್ಲಿ ಅಥವಾ ಪಿ ಎಸ್ ಸಿನಲ್ಲಿ ಅಥವಾ ತಾಲೂಕು ಹಾಸ್ಪಿಟಲ್ ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅಂತ ಅನುಭವ ಇರಲ್ಲ ಅದರಿಂದ ಅನೇಕ ಸಂದರ್ಭದಲ್ಲಿ ಘರ್ಷಣೆಗಳಾಗೋದು ವ್ಯತ್ಯಾಸಗಳಾಗ್ತಾಯಿದೆ ಬಟ್ ನನ್ನ ಪ್ರಕಾರ ಎರಡೂ ಇಲಾಖೆಗಳು ಮರ್ಜ್ ಆಯಿತು ಅಂದರೆ ಸರ್ಕಾರಕ್ಕೂ ಒಳ್ಳೆ ಹೆಸರು ಬರುತ್ತೆ ಪಬ್ಲಿಕ್ಸ್ಗೆ ತುಂಬಾ ಅನುಕೂಲ ಆಗುತ್ತೆ ಹೌದು ಯಾಕೆಂದ್ರೆ ಈಗ ಯಾವುದೋ ಒಂದು ತಾಲೂಕು ಹಾಸ್ಪಿಟಲ್ ಡಾಕ್ಟರ್ ಇಲ್ಲ ಅಂದ್ರೆ ಇಲ್ಲಿ ಇರುವಂತ ಹೆಚ್ಚುವರಿ ಒಬ್ಬ ಡಾಕ್ಟರ್ ಏನ್ ಗೊತ್ತಾ ಸರ್ ಡಾಕ್ಟರ್ ಅಂದ್ರೆ ಒಳ್ಳೆ ಸಂಬಳ ಕೊಡ್ತಾರೆ ಆಯ್ತಾ ಒಳ್ಳೆ ಅನುಕೂಲವಾಗಿರ್ತಾರೆ ಡಾಕ್ಟರ್ ಆದ್ರೂ ನಮ್ ಸರ್ವಿಸ್ ಮಾಡೋಕೆ ಹಿಂದೆ ಮುಂದೆ ನೋಡ್ತಾರೆ ಅನ್ನೋದು ಸಾರ್ವಜನಿಕರ ಆರೋಪ ಯಾಕೆ ಅಂದ್ರೆ ಎಲ್ಲವೂ ಸಿಗುತ್ತೆ ಡಾಕ್ಟರ್ಗೆ ಸರ್ಕಾರ ಎಲ್ಲವನ್ನೂ ಕೊಡುತ್ತೆ ಆದ್ರೂ ಡಾಕ್ಟರ್ ನಮ್ಗೆ ಸರ್ವಿಸ್ ಕೊಡುವಾಗ ಅವ್ರಿಲ್ಲ ಇವ್ರಿಲ್ಲ ಅಂತಾರೆ ತಪ್ಪಿಸ್ಕೊತಾರೆ ಕೆಲಸದಲ್ಲಿ ಇರೋದಿಲ್ಲ ಪಿ ಎಚ್ ಸಿಗಳೇ ಉಳಿಯೋದಿಲ್ಲ ರಾತ್ರಿ ಹೊತ್ತಿರೋದಿಲ್ಲ ಬೆಳಿಗ್ಗೆ ಹೊತ್ತಿರೋದಿಲ್ಲ ಈ ತರದ ಆರೋಪ ಈಗ ನಾನೇ ಹೇಳ್ತೀನಿ ಒಬ್ರು ಡಾಕ್ಟರ್ ಇದ್ದಾರೆ ಅಂತ ಇಟ್ಕೊಳ್ಳೋಣ ಪಿ ಎಸ್ ಸಿ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ನಾನು ಅನೇಕ ವರ್ಷಗಳ ಪಿ ಎಸ್ ಸಿ ನಾನು ಹೆಡ್ ಕ್ವಾರ್ಟರ್ ಇದ್ದಾಗ ಅದೇನಾಗುತ್ತೆ ಡಾಕ್ಟರ್ ಅಲ್ಲಿ ಅವೈಲೇಬಲ್ ಇತ್ತು ಅಂದ್ರೆ ಒಂದು ಅವ್ರ ಡಾಕ್ಟರು ಅವ್ರ ಕುಟುಂಬಕ್ಕೆ ಬೇಕಾದಂತ ಒಂದು ಶಿಕ್ಷಣ ವ್ಯವಸ್ಥೆನೋ ಇನ್ನೊಂದು ಇನ್ನೂ ಡೆವಲಪ್ ಆಗಿಲ್ಲ ಈಗ ಹಳ್ಳಿನಲ್ಲಿ ನಾನು ಪಿ ಎಸ್ ಸಿನಲ್ಲಿ ಇದೆ ಅಂದ್ರೆ ನನ್ನ ಫ್ಯಾಮಿಲಿ ಅಥವಾ ಇನ್ನೊಂದು ಅಲ್ಲಿ ಇರುವಂತ ಒಂದು ವ್ಯವಸ್ಥೆ ಆಗಿಲ್ಲ ಆಯ್ತು ಆಗೂ ಇದ್ದೆ ಅಂತ ಹೇಳ್ಕೊಳ್ಳಿ
ಈಗ ನಾನು ನೈಟ್ ಮಲಗಿತ್ತು ಅಂದ್ರೆ 3 ರಿಂದ 4 ಜನ ಬಂದು ಎಬ್ರಸೆ ಎಬ್ರಸ್ಬಿಟ್ಟು ಯಾಕಂದ್ರೆ ಸಿಕ್ಕೇ ಸಿಗ್ತಾರೆ ಅಂದ್ರೆ ನಮಗೆ 24/7 ಯಾವುದೋ ಅಂಗಡಿಯಲ್ಲಿ ಸಾಮಾನು ಸಿಗುತ್ತೆ ಅಂದ್ರೆ ನಾವು ಈ ಟೈಮ್ ಇದ್ರೆ ಅಂತ ಹೋಗಲ್ಲ ಎಮರ್ಜೆನ್ಸಿ ಬೇರೆ ಏ ಬಿಡು ಡಾಕ್ಟರ್ ಇರ್ತಾರೆ ಅಂತ ಹೇಳ್ತಾರೆ ಈ ನೈಟ್ 2 ರಿಂದ 3 ಸರಿ ಎದ್ದು ನೋಡಿದ ಮೇಲೆ ಬೆಳಿಗ್ಗೆ ಎದ್ದ ಪೇಷಂಟ್ ನೋಡ್ತಾರಲ್ಲ ಆ ಟ್ರೀಟ್ಮೆಂಟ್ ಗುಣಮಟ್ಟ ಹೇಗಿರುತ್ತೆ ಹೌದು ಹೌದು ರಾತ್ರಿ 3 4 ಸರಿ ನಿದ್ದೆ ಹೆಟ್ಟಾದ ಮೇಲೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಸಿ ನನಗೆ ಈಗ ರಸ್ತೆನಲ್ಲಿ ಅನೇಕ ವೆಹಿಕಲ್ಸ್ ಹೋಗ್ತಾ ಇರುತ್ತೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವೆಹಿಕಲ್ ಇಂದನೂ ನಾವು ಆಂಬ್ಯುಲೆನ್ಸ್ ಕಳಿಸಕ ಆಗಲ್ಲ ಒಂದು ಸ್ಟ್ರಾಟಜಿಕ್ ಪಾಯಿಂಟ್ ಅಲ್ಲಿ ಇಟ್ಟಿರ್ತಾರೆ ಸೋ ಈಗ 108 ಇದೆ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಬರುವಂತದ್ದು ಈಗ ನಮ್ಮಲ್ಲಿ ಸರ್ಕಾರದಲ್ಲಿ ಏನು ಮಾಡಿದೀವಿ CH ಅಂತ ಕೊಟ್ಟಿದೀವಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ ಅಂತ ಅಂದ್ರೆ ಪ್ರತಿ 3000 ಪಾಪ್ಯುಲೇಷನ್ ಗೆ ಒಬ್ಬರು ಕಮ್ಯುನಿಟಿ ಹೆಲ್ತ್ ಆಫೀಸರ್ ನ ನಾವು ಕೊಟ್ಟಿದೀವಿ BSc ನರ್ಸಿಂಗ್ ಮಾರ್ಗ ಅಂತರು ಅವರು ಅಲ್ಲೇ ಇರ್ತಾರೆ ಆ ಗ್ರಾಮದಲ್ಲೇ ವಾಸ ಇರ್ತಾರೆ ಅದಕ್ಕೆ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಂತ ಮಾಡಿದೀವಿ ಆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಲ್ಲಿ ಸರಿ CHO ಏನು ಇರ್ತಾರೆ ಹೆಲ್ತ್ ಅಂಡ್ ವೆಲ್ನೆಸ್ ಸೆಂಟರ್ ಅಲ್ಲಿ ಇರ್ತಕ್ಕಂತವರು ಅಲ್ಲೇ ಇರೋದ್ರಿಂದ ಸ್ಥಳೀಯವಾಗಿ ಬೇಕಾದಂತ ಎಲ್ಲಾ ತರದ ಚಿಕಿತ್ಸೆನ ನೀಡ್ತಾರೆ ಸೋ ಹಾಸ್ಪಿಟಲ್ ಗಳು ಚಿಕಿತ್ಸಾ ಕೇಂದ್ರಗಳಾಗಬೇಕು ಈ ನಿಟ್ಟಲ್ಲಿ ಆಗ್ತಾ ಇದೆ ಈಗ ಸುಮಾರು ನಮ್ಮ ಮಂಡ್ಯ ಜಿಲ್ಲೆಗೆ ತಗೊಂಡ್ರೆ ಸಾವಿರಾರು ಜನ ಅಪಾಯಿಂಟ್ ಮಾಡಿದೀವಿ ನಮ್ಮಲ್ಲಿ ಈಗ 267 ಜನ ಅಪಾಯಿಂಟ್ ಮಾಡಿದೀವಿ ಪ್ರತಿ 3 ರಿಂದ 4000 ಪಾಪ್ಯುಲೇಷನ್ ಗೆ ಒಬ್ಬರು CHO ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆಲ್ರೆಡಿ ಸೊ ಹಾಗಾಗಿ ಇನ್ನೂ ಮುಂದುವರೆದು ಮನೆ ಬಾಗಿಲಿಗೆ ಔಷಧ ಅನ್ನೋ ಕಾರ್ಯಕ್ರಮ ಬರ್ತಾ ಇದೆ ಸೊ ಹಾಗಾಗಿ ನಾವು ಆರೋಗ್ಯ ವ್ಯವಸ್ಥೆನ ಬಲಪಡಿಸ್ತಾ ಇದ್ದೀವಿ ಅದನ್ನ ಉತ್ಕೃಷ್ಟ ಮಾಡಬೇಕು ಅನ್ನೋದಾದ್ರೆ ವೈದ್ಯರ ಏನು ಅವರ ಸಾಮರ್ಥ್ಯ ಇದೆ ಅದನ್ನ ಎಫೆಕ್ಟಿವ್ ಆಗಿ ನಾವು ಬಳಸ್ಕೊಳ್ಳುವಂತದಾಗಬೇಕು ಇಲಾಖೆ ಮಜ್ಜಾಗಬೇಕು ಏನು ಅನೇಕ ನಾನು ಇವಾಗ ಹೇಳಿದ್ನಲ್ವಾ ನಿಮಗೆ ಈಗ ತಾಲೂಕು ಹಾಸ್ಪಿಟಲ್ ಅಲ್ಲಿ ಹೆಚ್ಚಿನ ವೈದ್ಯರು ತಜ್ಞರು ಇರಬೇಕು 24/7 ಇದ್ದಾಗ ಏನಾಗುತ್ತೆ ನಮ್ಗೆ ಯಾವುದೇ ಸಂದರ್ಭದಲ್ಲಿ ಆಗುತ್ತೆ ಸೊ ಆ ಒಂದು ಏನು ಮ್ಯಾನಿಫೆಸ್ಟೋ ಅಂತ ನಾನು ಹೇಳ್ತಾ ಇದ್ದೀನಿ ನಾವೇನು ಇವಾಗ ಚರ್ಚೆ ಮಾಡಿದ್ವಲ್ಲ ಅದಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಇದನ್ನ ನಾವು ಮಾಡಬೇಕಾಗಿದೆ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ ಅಂಡ್ ಕೌನ್ಸಿಲಿಂಗ್ ಆ್ಯಕ್ಟ್ ನಮ್ಮಲ್ಲಿದೆ ಕಳೆದ 3 ವರ್ಷದಿಂದ ಕೋವಿಡ್ ಬಂತು ಅಂತ ಟ್ರಾನ್ಸ್ಫರೇ ಮಾಡಿಲ್ಲ ತಾವೇ ನೋಡಿದಿರಿ ಈಗ ನೀವು ಹೇಳಿದ್ರಿ ಡಾಕ್ಟರ್ ಸರಿಯಾಗಿ ನೋಡಲ್ಲ ಮತ್ತೊಂದು ನೋಡಲ್ಲ ಇನ್ನೊಂದು ನೋಡಲ್ಲ ಸಿಗದೇ ಇಲ್ಲ ಅಂತ ಕೋವಿಡ್ ಸಂದರ್ಭದಲ್ಲಿ ಸರ್ಕಾರಿ ವೈದ್ಯಾಧಿಕಾರಿಗಳ ಒಂದು ಸಾಮರ್ಥ್ಯ ಏನು ಅವರ ಬದ್ಧತೆ ಏನು ಅವರ ನಿಸ್ವಾರ್ಥ ಸ್ವಾಮಿ ಯಾವ ತರ ಮಾಡಿದ್ರು ಅವರ ಕೊಲೀಗು ಒಬ್ರು ತೀರೋದ್ರು ಎದೆಗುಂದಿದೆ ಅವತ್ತು ನೀವು ನೋಡಿದ್ರಿ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ಇಂದ ಹಿಡಿದು ಎಲ್ಲರೂ ಬಂದ ಮಾಡ್ಕೊಂಡು ಅವತ್ತು ಬರೀ ಸರ್ಕಾರಿ ವೈದ್ಯರು ಮಾತ್ರ ಅವತ್ತು ಕೋವಿಡ್ ನ ನಾನು ನಿಗ್ರಹ ಮಾಡ್ತೀನಿ ಏನಕ್ಕೆ ಅಂದ್ರೆ ಅವಾಗಲೇ ನಾನು ಹೇಳಿದ್ದೆ ಅದಕ್ಕೆ ಇದರಲ್ಲಿ ಸರ್ಕಾರಿ ವೈದ್ಯ ಸೇವೆ ಬರೋರು ಯಾರು ಅಂದ್ರೆ ನಿಜವಾದಂತ ಸಾಮಾಜಿಕ ಕಳಕಳಿ ಯಾರಿಗಿರುತ್ತೆ ಅವರಷ್ಟೇ ಬರೋದು ಸುಮ್ಮನೆ ಮಾತ್ರ ಬರಲ್ಲ ಅವ್ರು ನಿಜವಾಗ್ಲೂ ಇರುತ್ತೆ ಅದನ್ನ ಪ್ರೂವ್ ಮಾಡಿದ್ದು ಕೋವಿಡ್ ಹೌದಪ್ಪ ಆಪದ್ ಬಾಂಧವ ಅಂದ್ರೆ ಇವರೇ ಇವರೇ ನಮ್ಗೆ ಆಗ್ಬೇಕಾಗಿರೋದು ಬೇರೆಯವರೆಲ್ಲ ಅಂತ ಅನೇಕ ಸಂದರ್ಭದಲ್ಲಿ ಗೊತ್ತಲ್ಲ ಇಡೀ ಫ್ಯಾಮಿಲಿನೇ ಅವ್ರ ಬಾಡಿಗಳನ್ನ ಬಿಟ್ಬಿಟ್ಟು ತಂದೆ ಮಗನ್ ಬಾಡಿ ಬೇಡ ಅಂದ ಮಗ ತಂದೆ ತಾಯಿ ಬೇಡ ನೀವೇ ಏನಾರು ಮಾಡ್ಕೊಳ್ಳಿ ಅಂತ ಅನೇಕ ಸಂದರ್ಭದಲ್ಲಿ ನಾವು ತಾಲೂಕಾಧಿಕಾರಿಗಳಿಗೆ ಒಂದು ಸುಮಾರು ಬಾಡಿಗಳನ್ನ ನಾನೇ ಖುದ್ದು ಕೈಯಾರೆ ನಾವು ಮಣ್ಣು ಮಾಡಿದೀವಿ ಹೌದು ಹೌದು ಸಚಿವರೇ ಮಾಡಿದ್ದು ನೀವು ನೋಡಿದಿರಿ ಬೆಂಗಳೂರಲ್ಲಿ ಖಂಡಿತ ಖಂಡಿತ ಅಲ್ವಾ ಸರ್ಕಾರಿ ವೈದ್ಯರ ನೀವು ಹೇಳಿದಾಗೆ ಸರ್ಕಾರಿ ವೈದ್ಯರ ಬೆಲೆ ಗೊತ್ತಾಗಿದೆ ಕೋವಿಡ್ ಟೈಮಲ್ಲಿ ಇನ್ಕ್ಲೂಡಿಂಗ್ ಸರ್ಕಾರಕ್ಕೆ ಸಾರ್ವಜನಿಕರು ಮಾತ್ರ ಅಲ್ಲ ಸರ್ಕಾರಕ್ಕೂ ಗೊತ್ತಾಯ್ತು ಸರ್ಕಾರಕ್ಕೂ ಸರ್ಕಾರಿ ವೈದ್ಯರ ಸಾಮರ್ಥ್ಯ ಏನು ಅಂತ ಗೊತ್ತಾಗಿದ್ದು ಆಗ್ಲೇ ಸರಿ ಈಗ ನೀವು ಬಟ್ ದುರಂತ ಅಂದ್ರೆ ಆ ತರ ಒಂದು ಭಯಂಕರ ಸಾಂಕ್ರಾಮಿಕ ಬಂದು ನಮ್ಮ ಒಂದು ಬದ್ಧತೆನ ಒಂದು ಏನಿದೆ ಅಂತ ತೋರಿಸ್ಬೇಕಾಯ್ತಲ್ಲ ಅದೇ ಒಂದು ದುರಂತ ಅಲ್ಲ ಸರ್ ಈಗ ನೀವು ಅಧ್ಯಕ್ಷರ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀರಿ ಸರ್ ಕೊನೆಯದಾಗಿ ನಿಮ್ಮ ಏನು ಸಂಘದ ಸದಸ್ಯರು ಯಾರು ಇರ್ತಾರೋ ಅವರಿಗೆ ನೀವೇನಾದರೂ ಮನವಿ ಮಾಡ್ಕೊಳ್ಳೋದಿದ್ರೆ ನೇರವಾಗಿ ಮಾಡ್ಕೊಳ್ಳಿ ಸರ್ ಯಾಕೆಂದ್ರೆ ನೀವು ಹೇಳ್ತಿದ್ದೀರಿ ಸಾಕಷ್ಟು ಸಮಸ್ಯೆಗಳನ್ನು ಸಮಸ್ಯೆಗಳ ಸರಮಾಲೆಯೇ ಇದೆ ಸಂಘದ ಒಳಗಡೆ ಅದನ್ನ ಪರಿಹಾರ ಮಾಡಲಿಕ್ಕೆ ಒಬ್ಬ ಸಾರಥಿ ಆದವರು ಒಳ್ಳೆ ಸಾಮರ್ಥ್ಯ ಇರುವಂತಹ ಸಾರಥಿ ಆಗಬೇಕಾಗತ್ತೆ ಹಾಗಾಗಿ ನೀವು ಕೇಳ್ಕೊಳ್ಳೋದು ಈಗ ಏನಂತ ಅಂದ್ರೆ ತಾವು ಅವಾಗಲೇ ಅನೇಕ ಚರ್ಚೆಗಳನ್ನ ಮಾಡಿದ್ವಿ ಸಂಘ ಅಂದ್ರೆ ಬರೀ ಪ್ರತಿಭಟನೆ ಮಾಡುವಂಥದ್ದು ಅಥವಾ ಸರ್ಕಾರದ ವಿರುದ್ಧ ಅಥವಾ ಇಲಾಖೆಯ ವಿರುದ್ಧ ಅಂತ ಆಗ್ಬಾರ್ದು ಸಂಘದಲ್ಲಿ ಯಾರು ಆರ್ಸ್ ಬರ್ತಾರೆ ಆ ವ್ಯಕ್ತಿ ಸಂಘದ ದೇವೋದ್ದೇಶಗಳೇನಂತ ಗೊತ್ತಿರಬೇಕು ಇಲಾಖೆಯ ಇತಿಮಿತಿಗಳು ಗೊತ್ತಿರಬೇಕು ಸರ್ಕಾರದ ಇತಿಮಿತಿಗಳು ಗೊತ್ತಿರಬೇಕು ಪ್ರತಿ ಒಂದು ಏನು ಅನ್ಯಾಯ ಯಾವುದಾಗಿದೆ ಅದನ್ನು ಗುರುತಿಸಿ ಮತ್ತೆ ಆ ಒಂದು ಡಿಪಾರ್ಟ್ಮೆಂಟ್ ಆಗ್ಬೋದು ಆ ವ್ಯವಸ್ಥೆಯ ಸಂಪೂರ್ಣ ಜ್ಞಾನ ಇರಬೇಕು ನಾನು ಯಾವುದೋ ಒಂದಕ್ಕೋಸ್ಕರ ನಾನು ಒಂದು ಪದವಿಗೋಸ್ಕರ ನಾನು ಅಧ್ಯಕ್ಷ ಆಗ್ತೀನಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ನಾನು ಅಧ್ಯಕ್ಷ ಆಗಬೇಕು ನಾನೇ ಅಧ್ಯಕ್ಷ ಅಂತ ನಿಜವಾಗಿ ಸಾಮರ್ಥ್ಯ ಇರೋಂಥದ್ದಾಗಬೇಕು ಮತ್ತೆ ನೀವು ಈಗಲೇ ಹೇಳ್ತಾ ಇದ್ದೀನಿ ಸಂಘ ಅಂದರೆ ನಾವು ಯಾವುದೋ ಬೇರೆ ಥರ ಸಂಘ ಅಲ್ಲ
ವೈದ್ಯರ ಸಂಘ ಇದು ಏನು ನಾವು ಕ್ರಿಮಿ ಲೇಯರ್ ಅಂತ ಹೇಳ್ತೀವಿ ವೈದ್ಯರ ಅಂತ ನಾವು ಹೇಳ್ತೀವಿ ಅತಿ ಬುದ್ಧಿವಂತರು ಅಥವಾ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡರು ವೈದ್ಯರಾಗಿ ನಾವು ನೋಡ್ತೀವಲ್ಲ ಈಗ ಫಸ್ಟ್ ನೀಟ್ ನಡೆಯುತ್ತೆ ಇರೋರೆಲ್ಲ ಡಾಕ್ಟರ್ಸ್ ಗೆ ಹೋಗ್ತಾರೆ ಆ ತರದನ್ನ ನೋಡ್ತೀವಿ ಆ ತರದ ಅಧಿಕಾರಿಗಳಾಗಿದೀವಿ ನಾವು ಇವತ್ತು ನಿರ್ಧಾರ ಮಾಡಬೇಕಾಗಿರೋದು ಒಂದೇ ನಾನು ಎಲ್ಲಾ ಸಂಘದ ಸದಸ್ಯರಿಗೆ ನಾನು ಮನವಿ ಮಾಡ್ತೀನಿ ತುಮಕೂರಿನಲ್ಲಿ ನಡೆಯತಾ ಇರತಕ್ಕಂತ ಏನು ನಮ್ಮ ರಾಜ್ಯ ಮಟ್ಟದ ಸಮ್ಮೇಳನ ಏನಿದೆ ಅದು ಬಹಳ ಮಹತ್ವವಾದಂತದ್ದು ಅಲ್ಲಿ 12ನೇ ತಾರೀಕು ನಡೆದಂತ ಚುನಾವಣೆಯಲ್ಲಿ ನಾನು ಸಹ ಒಂದು ಆಪ್ಷನ್ ಅಂತ ಪರಿಗಣಿ ಅಂದ್ರೆ ನನ್ನ ವಿಚಾರಧಾರೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನನ್ನ ಬದ್ಧತೆ ಏನು ನಾನು ಹಿಂದೆ ಏನೇನು ಕೆಲಸ ಮಾಡಿದ್ದೆ ಎಲ್ಲಾ ಹಂತದಲ್ಲೂ ಕೆಲಸ ಮಾಡಿದ್ದೀನಿ ಟಿಎಚ್ ಆಗಿ ಮಾಡಿದ್ದೀನಿ ಗ್ರಾಮೀಣ ಪ್ರದೇಶದಲ್ಲಿ ಗುತ್ತಿಗೆ ವೈದ್ಯರಾಗಿ ಮಾಡಿದ್ದೀನಿ ರೆಗ್ಯುಲರ್ ಡಾಕ್ಟರ್ ಆಗಿ ಮಾಡಿದ್ದೀನಿ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ಕೋವಿಡ್ ಸಂದರ್ಭದಲ್ಲಿ ನಾನು ನಿರ್ವಹಣೆ ಮಾಡಿದ್ದೀನಿ ಡಿಸ್ಟ್ರಿಕ್ಟ್ ಸರ್ವಿಲೆನ್ಸ್ ಆಫೀಸರ್ ಆಗಿ ಕೋವಿಡ್ ಸಂದರ್ಭದಲ್ಲಿ ಕೆಲಸ ಮಾಡಿದ್ದೀನಿ ಮಾನ್ಯ ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿಯ ಕೆಲಸ ಮಾಡಿದ್ದೀನಿ ಈಗ ಡಿಎಚ್ ಆಗಿ ಮಾಡ್ತಿದ್ದೀನಿ ಅಂದ್ರೆ ಎಲ್ಲಾ ಹಂತದನ್ನ ನಾನು ಮಾಡಿದ್ದೀನಿ ನನಗೆ ಎಲ್ಲಾ ಹಂತದ ಪ್ರತಿಯೊಬ್ಬರದು ಏನೇನು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿದೆ ಸೋ ಈ ವಿಚಾರನ ನೀವು ಮಾಡಿ ಮಾಡಿ ನನಗೆ ಒಂದು ಅವಕಾಶ ಕೊಟ್ಟಿರಿ ಖಂಡಿತವಾಗಿ ಇವತ್ತೇನು ಸಂಘ ನಮಗೆ ಏನೇನು ಆಗಬೇಕಾಗಿದೆ ಇದುವರೆಗೂ ನಮಗೆ ಇನ್ನು ಆಗಿಲ್ಲ ಅದನ್ನೆಲ್ಲನ ಪ್ರತಿಯೊಂದು ಪ್ರತಿಯೊಬ್ಬ ಸದಸ್ಯನಿಗೂ ಒಂದು ನ್ಯಾಯ ಕೊಡಿಸುವಂತದ್ದು ಜೊತೆಗೆ ನಮ್ಮ ಹೋರಾಟ ಪ್ರತಿಯೊಂದು ಸಾರ್ವಜನಿಕವಾಗಿರುತ್ತೆ ನಾವು ಏನೇ ಗಡಿಸ್ತೀವಿ ಅಂದ್ರೆ ಅದು ಅತಿ ಹೆಚ್ಚು ಸಾರ್ವಜನಿಕರಿಗೆ ಸರ್ಕಾರಕ್ಕೆ ಒಂದು ಒಳ್ಳೆ ಹೆಸರು ಬರುವಂತದ್ದು ಆಗುತ್ತೆ ಸೋ ನಿರ್ಧಾರ ನಿಮ್ಮದು ನಾನು ಯಾವಾಗಲೂ ಸಂಘದ ದೇಹ ದೇಶಗಳಿಗೆ ಬದ್ಧನಾಗಿರ್ತೀನಿ ದಯವಿಟ್ಟು ಒಂದು ಅವಕಾಶ ಕೊಟ್ಟು ನೋಡಿ ಅಂತ ತಮ್ಮ ಮೂಲಕ ಈ ಮೂಲಕ ನಾನು ಎಲ್ಲರನ್ನು ಎಲ್ಲಾ ಸಂಘದ ಸದಸ್ಯರನ್ನು ಮನವಿ ಮಾಡ್ತೀನಿ ಧನ್ಯವಾದಗಳು ಒಳ್ಳೆದಾಗಲಿ ಸರ್ ಒಂದು ಮಂಡ್ಯ ಜಿಲ್ಲೆಯವರೇ ಆಗಿದಂತ ಡಾಕ್ಟರ್ ರವೀಂದ್ರ ಅವರು ಒಂದಷ್ಟು ಕೆಲಸಗಳನ್ನು ಮಾಡಿ ಸಂಘದಲ್ಲಿ ಬಿಟ್ಟೋಗಿದ್ದಾರೆ ಮತ್ತೆ ನೀವು ಅದೇ ಸ್ಥಾನದ ಆಕಾಂಕ್ಷಿಯಾಗಿದ್ದೀರಿ ಒಳ್ಳೆದಾಗಲಿ ಒಂದೇನಾಗಬೇಕು ಅಂದ್ರೆ ಸಂಘದಲ್ಲಿ ಆಯ್ಕೆ ಆಗೋದು ಮುಖ್ಯ ಅಲ್ಲ ನೀವು ಮೊದಲೇ ಹೇಳಿದ್ರಿ ಆಯ್ಕೆ ಆಗೋದು ಮುಖ್ಯ ಅಲ್ಲ ಆ ಏನು ಘನ ಉದ್ದೇಶಗಳನ್ನು ಮುಂಚಿತವಾಗಿ ಹೇಳ್ತಾರೋ ಆ ಉದ್ದೇಶಗಳನ್ನು ಈಡೇರಿಸುವಂಥದ್ದಾಗಬೇಕು ಅದು ನಿಮ್ಮ ಕೈಲಿ ಆಗುತ್ತೆ ಅಂತ ಅನ್ಕೋತೀನಿ ಹಾಗೆ ನೀವು ಎಲ್ಲ ವರ್ಗದ ಹಂತಗಳಲ್ಲೂ ನೀವು ಕೆಲಸ ಮಾಡಿದ್ದೀನಿ ಅನ್ನೋದು ಒಂದು ವಿಶೇಷವಾಗಿ ಸಚಿವರ ಜೊತೆಗೆ ನೀವು ಆಪ್ತತೆ ಇಟ್ಟುಕೊಂಡು ಅಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ತುಂಬ ಅನುಭವಗಳನ್ನು ಕೊಡುತ್ತೆ ಹಾಗಾಗಿ ನಿಮ್ಗೆ ಆಲ್ ದಿ ಬೆಸ್ಟ್ ಒಳ್ಳೆದಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದು ದಕ್ಷ ಟಿವಿಯ ವಿಶೇಷ ಸಂದರ್ಶನ ಮುಂದಿನ ವಿಶೇಷ ಸಂದರ್ಶನದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಥ್ಯಾಂಕ್ ಯು